ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಮತ್ತು ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಬ್ಬರು ಹಿರಿಯ ವಚನ ಸಾಹಿತ್ಯಕಾರರನ್ನು, ಕವಿಗಳನ್ನು ತಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ತಮ್ಮ ಸ್ಟುಡಿಯೋಗೆ ಕರ್ಕೊಂಬಂದಿದ್ದೇನೆ. ಅವರು ಸುಮಾರು ಕತೆ ಕವನಗಳನ್ನು, ವಚನ ಸಾಹಿತ್ಯದ ರಚನೆಗಳನ್ನು ರಚನೆ ಮಾಡಿದ್ದಾರೆ ಮತ್ತು ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಅಗಾಧವಾಗಿರ್ತಕ್ಕಂಥ ಅನುಭವವನ್ನು ಪಡೆದಿರ್ತಕ್ಕಂಥವರು, ತುಂಬ ಸೃಜನಶೀಲ ವ್ಯಕ್ತಿತ್ವಳ್ಳಿರ್ತಕ್ಕಂಥವರು. ಅವರನ್ನ ತಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರೇನೇ ರೀ ಪುಟ್ಟಪ್ಪ ಮುಡಿಗುಂಡ ಅವರು. ಆದಿತ್ಯ ಟಿ ವಿ ಲೋಕೇಶ್ ಅವರಿಗೆ ನಮಸ್ಕಾರಗಳು. ಇವರು ಹಲವಾರು ಕವನಗಳನ್ನು ಬರೆದಿದ್ದಾರೆ. ಅದು ಮುಖ್ಯವಾಗಿ ಈ ಬಸವಣ್ಣವರ ಏನು ತತ್ವ ಏನಿದೆ, ಆ ತತ್ವಕ್ಕೆ ಸಂಬಂಧಪಟ್ಟಂತೆ ಅವರು ಕಥೆಗಳನ್ನು, ಕವನಗಳನ್ನು ಬರೆದಿರ್ತಕ್ಕಂಥದ್ದು. ಅವರನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಅವರು ಸ್ವಇಚ್ಛೆಯಿಂದ ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಕಾಲ ಕಳೆದೇನೆ, ಬಸವಣ್ಣವರ ತತ್ವಕ್ಕೆ ಅನುಗುಣವಾಗಿ ಕವನಗಳನ್ನು ಬರೆದು ಪುಸ್ತಕಗಳನ್ನಾಗಿ ಪ್ರಕಟಣೆ ಮಾಡ್ತಕ್ಕಂಥವರು, ವಿಶೇಷವಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು, ಸಾಹಿತ್ಯ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು, ಅವರನ್ನು ಇವತ್ತು ತಮಗೆ ಪರಿಚಯ ಮಾಡಿಕೊಡ್ತೀನಿ. ಸರ್, ತಮ್ಮ ಹೆಸರು, ತಮ್ಮ ಊರು, ತಂದೆ ತಾಯಿಗಳು ಯಾರಾದ್ರು ಮಾಡಿ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಎಸ್ ಪುಟ್ಟಪ್ಪ ಮುಡಿಗುಂಡ ಅಂತ. ನನ್ನ ಜನ್ಮಸ್ಥಳ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆಯ ಮುಡಿಗುಂಡ ಗ್ರಾಮ. ನಮ್ಮ ತಂದೆ ಎಂ ಪಿ ಶಿವಪ್ಪ ಅಂತ, ತಾಯಿ ಶ್ರೀಮತಿ ಮಹಾದೇವಮ್ಮ ಲೇಟ್, ಇಬ್ಬರು ಸಹ, ನಮ್ಮ ತಂದೆ ತಾಯಿ ಇಬ್ಬರು ಸಹ ಈಗ ಇಲ್ಲ. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾಯಿದ್ರು ಸರ್? ನನ್ನ ತಂದೆ ವ್ಯಾಪಾರಸ್ಥರು, ಒಂದು ಅಂಗಡಿ, ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಇಲ್ಲಿ ಮುಡಿಗುಂಡದಲ್ಲಿ. ಮುಡಿಗುಂಡದಲ್ಲಿ ಮುಡಿಗುಂಡ ಅಂತ ಎಲ್ಲಿ ಬರ್ತದೆ ಸರ್? ಅದು ಕೊಳ್ಳೇಗಾಲ ತಾಲೂಕು. ಹಾಂ, ನಮ್ಮ ಕೊಳ್ಳೇಗಾಲಕ್ಕೆ ಹೋಗ್ಬೇಕಾದ್ರೆ ಮೊದಲೇ ನಮ್ಮ ಮುಡಿಗುಂಡನೇ ಮೊದಲು ಸಿಗುತ್ತೆ. ಅಲ್ಲಿ ಒಂದು ಇಂಡಸ್ಟ್ರಿ ಇದೆ, ಸರ್ಕಾರಿ ರೇಷ್ಮೆ ಕಾರ್ಖಾನೆ ಇದೆ ಮತ್ತು ಗೂಡಿನ ಮಾರುಕಟ್ಟೆ ಇದೆ. ಅದರ ನಂತರ ಕೊಳ್ಳೇಗಾಲ ಸಿಗುತ್ತೆ. ಈ ಮುಡಿಗುಂಡ ಅಂತ ಏನದ ಅಂತಂದ್ರೆ ಅವರಿಗೆ ಹೆಸರು ಬರೋದಕ್ಕೆ ಕಾರಣ ಏನು? ಮುಡಿಗುಂಡ ಅದು ಹಿಂದೆ ಅದು ತಮಿಳ್ನಾಡಿಗೆ ಸೇರಿತ್ತು. ಅದು ತಮಿಳ್ನಾಡಿಗೆ ಸೇರಿ ಅಲ್ಲಿ ಚೋಳರಾಜನ ಆಧಿಪತ್ಯ ನಡೀತಾ ಇತ್ತು. ಚೋಳರಾಜನ ಕುರುಗಳು ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ. ಚೋಳರಾಜನ ಕಾಲದ್ದು ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಒಂದು ಈಶ್ವರನ ದೇವಸ್ಥಾನ ಇದೆ. ಅದು ಅವರೇ ಅಲ್ಲಿ ಚೋಳರಾಜ ಹಿಂದೆ ಒಂದು ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದು ನಮ್ಮ ಮುಡಿಗುಂಡದಲ್ಲಿ ಬಂದು ಅವನು ಕಿರೀಟ ಧಾರಣೆಯನ್ನು ಮಾಡ್ಕೋತಾನೆ. ಆವಾಗ ಆ ಊರಲ್ಲಿ ಒಂದು ದೇವಸ್ಥಾನವನ್ನು ಸಹ ಸ್ಥಾಪನೆ ಮಾಡ್ತಾನೆ. ಆ ಮುಡಿ ಅಂದ್ರೆ ಯಾವ ದೇವಸ್ಥಾನ? ನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಅಲ್ಲಿ ಇನ್ನೇ ಈಗಲೂ ಸಹ ಅನೇಕ ಕೆತ್ತನೆಯ ಕೆಲಸಗಳಿದೆ, ಅಲ್ಲಿ ಶಿಲ್ಪಗಳಿದೆ. ಅಲ್ಲಿ ಅಲ್ಲಿ ಮುಡಿಯನ್ನ ಧರಿಸ್ಕೊಂಡಿದ್ದ, ಕಿರೀಟವನ್ನು ಧರಿಸ್ಕೊಂಡಿದ್ದಕ್ಕೆ ಅದು ಮುಡಿ ಅಂದ್ರೆ ತಮಿಳಿನಲ್ಲಿ ಅದು ಕಿರೀಟ ಅನ್ನೋ ಒಂದು ಅರ್ಥ. ಆ ಮುಡಿಯನ್ನ ಧರಿಸ್ಕೊಂಡಿದ್ದು ಮುಡಿಗೊಂಡಂ ಅಂತ, ಅದು ಆಡು ಭಾಷೆಯಲ್ಲಿ ಬರ್ತಾ ಬರ್ತಾ ಮುಡಿಗುಂಡಂ ಅಂತ ಆಗಿದೆ. ಮುಡಿಯನ್ನ ಗೊಂಡಂ ಧರಿಸ್ಕೊಂಡ ಅನ್ನೋ ಒಂದು ಅರ್ಥದಲ್ಲಿ ಅದು ಮುಡಿಗುಂಡ ಆಗಿ ಹೆಸರನ್ನು ಪಡ್ಕೊಂಡಿದೆ. ತನ್ನ ತಂದೆ ವ್ಯಾಪಾರಸ್ಥರು ಅಂತ ಹೇಳಿ ತಮ್ಮ ಮಾತಾಶ್ರೀ ಅವರು ಗೃಹಿಣಿಯ ಗೃಹಿಣಿ ಆಗಿದ್ದಾರೆ. ಎಷ್ಟು ಜನ ಮಕ್ಕಳು ಸರ್? ನಮ್ಮ ತಂದೆಗೆ ಮೂರು ಜನ ಮಕ್ಕಳು, ನಾನೇ ದೊಡ್ಡವನು, ಒಬ್ಬ ಮಗ, ಇಬ್ರು ನನ್ನ ಸಹೋದರಿಯರು ಇಬ್ರು, ಅವ್ರಿಗೂ ಸಹ ಮದುವೆ ಆಗಿದೆ, ನನಗೂ ಮದುವೆ ಆಯ್ತು. ನಮ್ಮ ತಂದೆ ತಾಯಿ ಇಬ್ರು ಸಹ ಇವಾಗ ಇಲ್ಲ, ಇಬ್ರು ತೀರ್ಕೊಂಡಿದ್ದಾರೆ. ತಮ್ಮ ಒಂದು ವಿದ್ಯಾಭ್ಯಾಸ ಎಲ್ಲಿ ಆಯ್ತು ಸರ್? ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಮುಡಿಗುಂಡದಲ್ಲೇ ಅಲ್ಲೇ ಆಯ್ತು. ನಂತರ ಕೊಳ್ಳೇಗಾಲದಲ್ಲಿ ಎಂ ಜಿ ಎಸ್ ವಿ ಶಾಲೆಯಲ್ಲಿ ಹೈಸ್ಕೂಲ್ ಎಲ್ಲ ಆಯಿತು. ತದನಂತರ ನನಗೆ ಸರ್ಕಾರಿ ನೌಕರಿ ಸಿಕ್ತು. ಅಲ್ಲ, ಎಸ್ ಎಲ್ ಸಿ ಆದಮೇಲೆ? ಎಸ್ ಎಲ್ ಸಿ ಆದಮೇಲೆ ತಕ್ಷಣ ಒಂದು ಸ್ವಲ್ಪ ದಿನ ಹಂಗೆ ಇದ್ದೆ. ಪಿ ಯು ಸಿಗೆ ಸೇರಬೇಕು ಅಂತ ಸ್ವಲ್ಪ ಯೋಜನೆ ಇಟ್ಕೊಂಡಿದ್ದೆ. ಆವಾಗ ತಕ್ಷಣ ನನಗೆ ಕೆಲಸಕ್ಕೆ ಆದೇಶ ಆಯಿತು. ಎಲ್ಲಿ ಕೆಲಸಕ್ಕೆ? ಅಲ್ಲಿ ಮುಡಿಗುಂಡ, ನಮ್ಮ ಊರಿನಲ್ಲೇ ಮುಡಿಗುಂಡದಲ್ಲಿ ರೇಷ್ಮೆ ಕಾರ್ಖಾನೆಯಲ್ಲಿ. ರೇಷ್ಮೆ ಕಾರ್ಖಾನೆ ಎಸ್ ಎಲ್ ಸಿ ಆದ್ಮೇಲೆ ಕೆಲಸ ಸೇರ್ಕೊಂಡ್ಬಿಟ್ರಿ? ಎಸ್ ಎಲ್ ಸಿ ಆದ್ಮೇಲೆ ಒಂದು ಇಲ್ಲ ಸ್ವಲ್ಪ ದಿನ ನಾನು
ಏನೋ ನಮ್ಮ ತಂದೆ ಎಲ್ಲ ತೀರ್ಕೊಂಡ್ರಲ್ಲ, ಹಾಗಾಗಿ ಸ್ವಲ್ಪ ಗ್ಯಾಪ್ ಆಯಿತು ಮಧ್ಯ. ಮಧ್ಯ ಗ್ಯಾಪ್ ಆದಾಗ ಮತ್ತೆ ಕಾಲೇಜ್ ಸೇರಬೇಕು ಅನ್ನೋ ಅಷ್ಟೊತ್ತಿಗೆ ಕೆಲಸಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೆ. ಅಲ್ಲಿ ನಮ್ಮ ಊರಿನಲ್ಲೇ ಮುಡಗುಂಡ ಕಾರ್ಖಾನೆಯಲ್ಲೇ ನನಗೆ ಕೆಲಸ ಆಯಿತು. ಆ ಕೆಲಸ ಆದಾಗ ಅಲ್ಲಿ ಸೇರ್ಕೊಂಡ್ಬಿಟ್ಟೆ. ಆನಂತರ ನಾನು ಗಂಗೋತ್ರಿನಲ್ಲಿ ಪೋಸ್ಟಲ್ ಇದನ್ನೆಲ್ಲ ಇದು ಮಾಡಿ ಬಿ ಎ ನ ಮಾಡ್ತೀನಿ. ಅದು ತಮ್ಮ ರೆಗ್ಯುಲರ್ ಕಾಲೇಜ್ ಸೇರ್ಕೊಂಡೋದಕ್ಕೆ ಇಲ್ಲ, ಕಾಲೇಜಿಂದ ಇದು ತರ್ಸ್ಕೊತಾ ಇದ್ದೆ. ಪೋಸ್ಟಲ್ ಕರೆಸ್ಪಾಂಡೆನ್ಸ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡಿಕೊಂಡು ಅದರಲ್ಲಿ ಬಿ ಎ ಮಾಡಿಕೊಂಡೆ. ಅವಾಗ ಆ ಟೈಮ್ನಲ್ಲಿ ಮಾನಸಗಂಗೋತ್ರಿನಲ್ಲಿ ಕಂಟಿನ್ಯೂ ಎಜುಕೇಶನ್ ಅಂತ ಇತ್ತು ಆಗ ಇತ್ತು. ಈಗಂತ ಈಗಿನ ಥರ ಮುಕ್ತ ಉಚ್ಚ ವಿಶ್ವವಿದ್ಯಾನಿಲಯ ಇಲ್ಲ, ಈಗ ಓಪನ್ ಯೂನಿವರ್ಸಿಟಿ ಇರಲಿಲ್ಲ. ಅವಾಗ ಕಂಟಿನ್ಯೂ ಎಜುಕೇಶನ್ ಅಂತ ಇತ್ತು, ಇನ್ಸ್ಟಿಟ್ಯೂಟ್ ಆಫ್ ಕರೆಸ್ಪಾಂಡೆನ್ಸ್ ಅಂಡ್ ಕಂಟಿನ್ಯೂ ಎಜುಕೇಶನ್ ಅಂತ ಇತ್ತು. ಅಲ್ಲಿ ನೀವು ಬಿ ಎ ಮಾಡಿದ್ರಿ. ಹಾಂ ಹಾಂ. ಆಮೇಲೆ ಸರ್? ಆಮೇಲೆ ಆಮೇಲೆ ನಂತರ ಅಷ್ಟೊತ್ತು ನಾನು ಕೆಲಸದಲ್ಲಿದ್ದೆ. ನಾನು ಮೊದಲನೇ ಕೆಲಸ ಮಾಡ್ಕೊಂಡೇ ನೀವು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಕೊಂಡೆ, ಬಿ ಎ ಮಾಡ್ಕೊಂಡು ಮಾಡಿಕೊಂಡೆ. ನಂತರ ನಾನು ಮುಡಿಗುಂಡ ಕಾರ್ಖಾನೆಯಲ್ಲಿದ್ದೆ. ಅಲ್ಲಿಂದ ಅದನಂತರ ಕೊಳ್ಳೇಗಾಲದ ಇದು ಮುಡಿಗುಂಡದಲ್ಲಿದ್ದದ್ದು ಅದು ರೇಷ್ಮೆ ಉರಿ ಮತ್ತು ನೇಯ್ಗೆ ಕಾರ್ಖಾನೆ. ಅಂದರೆ ಈ ಇದರಲ್ಲಿ ಗೂಡಿಂದ ಥ್ರೆಡ್ ಉತ್ಪಾದನೆ ಆಗುತ್ತೆ ದಾರ. ಆ ದಾರವನ್ನ ನಮ್ಮ ಮುಡಿಗುಂಡ ಫ್ಯಾಕ್ಟ್ರಿಲಿ ಅದನ್ನ ಉರಿ ಟ್ವಿಸ್ಟ್ ಮಾಡೋದು, ಉರಿ ಮಾಡಿ ಅಂದ್ರೆ ಅದು ಒಂದು ಒಂದೊಂದು ಎಳೆ ಇರ್ತದೆ, ಅದನ್ನ ಮೂರು ನಾಲ್ಕು ಐದು ಈ ತರ ಆ ಸೈಜ್ಗೆ ತಕ್ಕಂಗೆ ಇದು ಮಾಡೋದು. ಅದ್ರ ಜೊತೆಗೆ ನಮ್ಮಲ್ಲಿ ಮಗ್ಗಗಳಿತ್ತು, ಕೈಮಗ್ಗಗಳು. ಅಲ್ಲಿ ಎಲ್ಲ ದೇವಂಗ ಕಮ್ಯುನಿಟಿ ಅವರು ಕೈಮಗ್ಗದಲ್ಲೇ ಬಟ್ಟೆಗಳನ್ನ ನೇಯ್ತಾ ಇದ್ರು. ಅದನ್ನ ನೇಯ್ದನ್ನ ನಾವು ಮಳಿಗೆಗಳಲ್ಲಿಟ್ಟು ಮಾರಾಟ ಮಾಡ್ತಿದ್ವಿ. ರೇಷ್ಮೆ ಸೀರೆಗಳು ಸೀರೆಗಳು ಸೀರೆ ಪಂಚೆ ಬಟ್ಟೆಗಳು ಶರ್ಟ್ ಬಟ್ಟೆಗಳು ಪಂಚೆಗಳು ಎಲ್ಲ ಇದ್ವಿ. ಎಲ್ಲ ರೇಷ್ಮೆಯಿಂದ ತಯಾರಾಗುವಂತ ಎಲ್ಲ ಪದಾರ್ಥಗಳನ್ನ ಅಲ್ಲಿ ಮುಗುಟ ಶಲ್ಯಗಳು ಎಲ್ಲವನ್ನು ಸಹ ಅಲ್ಲಿ ತಯಾರಾಗ್ತಾ ಇತ್ತು. ಈ ಇದಕ್ಕೆ ಸೇರಿದಂಗೆ ನಾನು ಸೇರಿದ ಒಂದು ಒಂದು ಎರಡು ಮೂರು ವರ್ಷಕ್ಕೆ ಸೆಂಟ್ರಲ್ ಗವರ್ಮೆಂಟು ಒಂದು ನ್ಯಾಷನಲ್ ಹ್ಯಾಂಡ್ಲೂಮ್ ಎಕ್ಸ್ಪೋ ಅಂತ ಮಾಡಿದ್ರು. ಇಡೀ ಇಂಡಿಯಾ ಪೂರ್ತ ಎಲ್ಲ ರಾಜ್ಯಗಳಲ್ಲಿ ಈ ಎಕ್ಸ್ಪೋ ಒಂದನ್ನು ಇಟ್ಟಿದ್ರು. ಅದು ಏನು ವಿಶೇಷ ಅಂದರೆ ಈ ಈ ಕೈಮಗ್ಗಕ್ಕೆ ಉತ್ತೇಜನ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿ ಅಲ್ಲಿ ಅದಕ್ಕೆ 20% ಡಿಸ್ಕೌಂಟ್ ಕೊಡ್ತಾ ಇದ್ರು, ರಿಬೇಟ್ ಕೊಟ್ಟು ಮಾರಾಟ ಮಾಡೋದು. ಕೈಮಗ್ಗ ಉತ್ಪನ್ನಗಳಿಗೆ ಉತ್ಪನ್ನಗಳಿಗೆ ಸೀರೆಗಳಿಗೆ ಸೀರೆ ಪಂಚೆ ಟವಲ್ಲು ಶರ್ಟು ಇವುಗಳಿಗೆ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡೋದು ಉತ್ತೇಜನಕಾರಿಯಾಗಿ ಮಾಡಕ್ಕೆ. ಅದು ನಾವು ಅದನ್ನ ನಮ್ಮ ಕಾರ್ಖಾನೆಯಿಂದ ಹ್ಯಾಂಡ್ಲೂಮ್ ಬಟ್ಟೆಗಳನ್ನು ತಗೊಂಡು ನಾವು ಎಲ್ಲಿ ಯಾವ ರಾಜ್ಯದಲ್ಲಿ ಅದನ್ನ ಏರ್ಪಡಿಸ್ತಾರೋ ಅಲ್ಲಿಗೆ ಅಟೆಂಡ್ ಮಾಡ್ತಿದ್ವಿ. ನಾನು ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳಿಗೂ ನಾನು ಸೇಲ್ಸ್ ಇದಕ್ಕೆ ಹೋಗ್ತಾ ಇದ್ದೆ. ಒಂದು ಟೀಮ್ ಮಾಡಿದ್ರು, ಒಂದು ಟೀಮ್ ಮಾಡ್ಕೊಂಡಿದ್ರು. ಆ ಟೀಮ್ನಲ್ಲಿ ನಾವು ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತಾ ಇದ್ವು. ಆ ಒಂದು ಒಂದು ಅವಕಾಶ ನನಗೆ ಸರ್ಕಾರವೇ ಒದಗಿಸ್ಕೊಡ್ತು ಅಂತ ನಾನು ಹೇಳ್ತೀನಿ. ಅಲ್ಲಿ ಅಲ್ಲಿ ಏನು ಅಂದ್ರೆ 20% ಡಿಸ್ಕೌಂಟ್ ಕೊಟ್ಟದನ್ನ 10% ಅನ್ನ ಸೆಂಟ್ರಲ್ ಗವರ್ಮೆಂಟ್ ನಮಗೆ ಕೊಡ್ತಾ ಇದ್ರು. ಇನ್ನು 10% ಯಾವ ರಾಜ್ಯದಲ್ಲಿ ಹಾಕ್ತಿವಿ ಅವರು ನಮಗೆ 10% ಅನ್ನ ರಿಯಂಬರ್ಸ್ ಮಾಡೋದು. ಈ ಒಂದು ಆ ಒಂದು ಸಮಯದಲ್ಲಿ ನಾನು ಇಡೀ ಭಾರತದಲ್ಲಿ ಡೆಲ್ಲಿ ಬಾಂಬೆ ಕಲ್ಕಟ್ಟಾ ಮದ್ರಾಸ್ ಎಲ್ಲ ಕಡೆಗೂ ಸಹ ಎಕ್ಸ್ಪೋಗಳಿಗೆ ನಾನು ಹಾಜರಾಗಿ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ದೆ. ಈಗ ಕಲಿಕೆ ಮತ್ತು ಗಳಿಕೆ ಅಂತಾರೆ, ನೀವು ಅಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ತಾವು ಬಿ ಎ ಪಾಸ್ ಮಾಡಿದ್ರೆ ಮಾಡಿದೆ. ಆಮೇಲೆ ಮುಂದೆ ಏನ್ ಮಾಡಿದ್ರಿ ತಾವು? ಮುಂದೆ ಅದೇ ಅಂದ್ರೆ ಸರ್ಕಾರಿ ಸೇವೆ ಕಂಟಿನ್ಯೂ ಮಾಡ್ಕೊಂಡು. ಎಜುಕೇಶನ್ ಎಜುಕೇಶನ್ ಇಲ್ಲ, ಅಷ್ಟೇ ಅಷ್ಟೇ ಮುಂದಕ್ಕೆ ಆಗ್ಲಿಲ್ಲ, ಕೆಲಸದ ಒತ್ತಡ ಎಲ್ಲ ಜಾಸ್ತಿ ಆಯ್ತು, ಹಾಗಾಗಿ ಮುಂದೆ ಆಗ್ಲಿಲ್ಲ ಅಷ್ಟಕ್ಕೆ. ಆಮೇಲೆ ವೃತ್ತಿ ಮಾಡ್ತಾ ಇದ್ರೆ ಆಮೇಲೆ ನೀವು ತುಂಬಾ ಹೆಚ್ಚಾಗಿ ಸಾಹಿತ್ಯ ಮತ್ತು ವಚನಗಳಲ್ಲಿ ಆಸಕ್ತಿ ಬರೋಕ್ಕೆ ಕಾರಣ ಏನು? ಅದು ಕಾರಣ ಅಂದರೆ ನಮ್ಮ ತಂದೆ ಅವ್ರಿಗೆ ಎಜುಕೇಷನ್ನು ಕಡಿಮೆ ಇದ್ರು, ಅವರೇನು ಒಂದು 5-6 ಕ್ಲಾಸ್ ಓದಿದ್ದದು ಆ ಕಾಲದಲ್ಲಿ. ಆದರೆ ಅವರಿಗೆ ಈ ಸಾಹಿತ್ಯವನ್ನು ಬರೀತಾ ಇರಲಿಲ್ಲ, ಆದರೆ ಸಾಹಿತ್ಯದ ಮೇಲೆ ಅಪಾರವಾದ ಒಲವು. ಅವರು ಕುಮಾರವ್ಯಾಸ ಭಾರತದ ಎಲ್ಲ ಶೈಲಿ ಎಲ್ಲ ಧಾಟಿಗಳನ್ನು ಅವರು ಅಭ್ಯಾಸ ಮಾಡಿದರು. ಅದು ಇಡೀ ಕುಮಾರವ್ಯಾಸ ಭಾರತಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ರು ನಮ್ಮ ತಂದೆ. ಅದಲ್ಲದೇನೆ ಈ ಶನೇಶ್ವರ ಚರಿತ್ರೆಗಳು, ಕ್ರೂರವ, ವಿಕ್ರಮಾದಿತ್ಯ, ನಳದಮಯಂತಿ,
ಈ ಕಥೆಗಳಿಗೆಲ್ಲ ನಮ್ಮ ತಂದೆ ವ್ಯಾಖ್ಯಾನ ಮಾಡ್ತಾ ಇದ್ರು. ಪ್ರತಿ ವರ್ಷ ಈ ಶ್ರಾವಣ ಮಾಸದಲ್ಲಿ 5 ವಾರಗಳು ನಮ್ಮ ಮನೆ ಮುಂದೆನೆ ಪೆಂಡಾಲಾಕ್ಷಿ ಶನೇಶ್ವರನ ಕಥೆಗಳು ಮಾಡಿಸ್ತಾ ಇದ್ರು. ಬೇರೆ ಬೇರೆ ಕಡೆಯಿಂದ ಒಳ್ಳೆಯ ಕಥೆಯನ್ನ ಓದೋ ಅಂತ ಅವ್ರು ಕರ್ಕೊಬಂದು ಅವ್ರನ್ನ ಕಥೆ ಮಾಡಿಸಿ ಒಬ್ಬರು ಕವನ ವಾಚನ ಮಾಡ್ತಾ ಇದ್ರು, ವ್ಯಾಖ್ಯಾನ ಮಾಡ್ತಾ ಇದ್ರು. ಅದು ನಮಗೆ ಚಿಕ್ಕ ವಯಸ್ಸಿಂದ ಅದನ್ನ ಕೇಳಿ ಅದೇನೋ ಅದು ರಕ್ತಗತವಾಗಿ ಬಂದಿದೋ, ಅದೇ ನಮ್ಮ ತಂದೆಯ ಒಂದು ಬಳುವಳಿನ ಏನೋ ಅದು ನಮಗೆ ಅದು ಮೈಗೂಡ್ಕೋತು. ಆದ್ರೆ ನಮಗೆ ಆ ವಯಸ್ಸಿನಲ್ಲಿ ಅದ್ರ ಬಗ್ಗೆ ಏನು ಅಂತ ಅರ್ಥವಾಗದೆ ಇದ್ರೂ ಆ ಒಂದು ಅದು ಕೇಳ್ತಾ ಇದ್ವಲ್ಲ, ಅದು ನಮ್ಮ ಕಿವಿನಲ್ಲಿ ಹೋಗಿ ಅದೇನು ಬೆಳೆದು ಅದೇ ಒಂದು ಎಂಬರವಾಯ್ತು ಅನ್ನ ಕಾಣುತ್ತೆ. ಅಲ್ಲಿಂದ ನನಗೆ ಆಸಕ್ತಿ ಸಾಹಿತ್ಯದ ಮೇಲೆ ತಂದೆ ಸಾಹಿತ್ಯ ಅರ್ಥನೆ ಕವರತನಗೆ ತಂದೆಯ ಸ್ಫೂರ್ತಿ ಸ್ಫೂರ್ತಿ ನಮ್ಮ ತಂದೆನೆ ಸ್ಫೂರ್ತಿ. ಅವರ ಕವಿತಾ ವಾಚನಗಳನ್ನ ಮಾಡ್ತಾ ಇರ್ತಾರೆ, ಕೇಳ್ತಾ ನಮಗೆ ಸಹ ಒಂದು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚಿಂತನೆ ಮಾಡೋದು ಇವೆಲ್ಲ ನಾನು ಅದನ್ನ ಮೈಗೂಡಿಸ್ತೇನೆ. ಅನಂತರ ನನಗೆ ಸಮಯ ಸಿಕ್ಕಿದಾಗ್ಲೆಲ್ಲ ಕಥೆಗಳನ್ನ ಓದೋದು, ಕತೆ ಕಾದಂಬರಿಗಳ ಓದುವನ ಆಸಕ್ತಿ ಜಾಸ್ತಿ ಆಯ್ತು. ಅದ್ರಲ್ಲಿ ನಮ್ಮ ನನಗೆ ಚಿಕ್ಕ ವಯಸ್ಸಿನಿಂದಲೇ ಒಂದ್ ಸ್ವಲ್ಪ ಸಂಗೀತ ಕೇಳೋದು, ಸಂಗೀತ ನಾಟಕ ಉಪನ್ಯಾಸ ಕೇಳೋದು ಇವೆಲ್ಲ ನನಗೆ ಬಹಳ ಆಸಕ್ತಿಯ ವಿಚಾರಗಳು. ಅದಲ್ಲದೆ ನಾನು ಸರ್ಕಾರಿ ಸೇವೆಯಲ್ಲಿ ಇದ್ದಾಗ, ನಾನು ಕೊಳ್ಳೇಗಾಲ ಫ್ಯಾಕ್ಟ್ರಿ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಒಂದೆರಡು ನಾಟಕನೂ ಸಹ ಆಡಿದ್ವು. ಆಡಿದ್ವು ಒಂದು ದಾನಶೂರ ಕರ್ಣ, ಅದರಲ್ಲಿ ನಾನು ಇಂದ್ರನ ಪಾತ್ರ ನಿರ್ವಹಿಸಿದ್ದೆ. ಮತ್ತೆ ಅದರ ನಂತರ ಮತ್ತೆ ಕುರುಕ್ಷೇತ್ರ ಒಂದು ನಾಟಕ ಆಡಿದ್ವು, ಅಲ್ಲಿ ನಾನು ಧರ್ಮರಾಯನ ಪಾತ್ರವನ್ನ ನಿರ್ವಹಿಸಿದ್ದೆ. ನಾಟಕದಲ್ಲಿ ಕೂಡ ಪಾತ್ರ ಮಾಡಿದ್ದೀನಿ. ಯಾವ ವಯಸ್ಸಿನಲ್ಲಿ ಸರ್? ಅದು ಆಲ್ಮೋಸ್ಟ್ ನಾನು 98. ನಿಮ್ಗೆ ಎಷ್ಟು ವಯಸ್ಸು? 98. ಅವಾಗ ಅಂದಾಜು ಅಂದಾಜು ಒಂದು 40 ವರ್ಷ. 40 ವರ್ಷ 40 ವರ್ಷ ನಾಟಕದಲ್ಲಿ ಪಾತ್ರ ಮಾಡ್ತಾ ಮಾಡಿದ್ದೆ. ಆಮೇಲೆ ಇದು ಸಾಹಿತ್ಯದಲ್ಲಿ ಮತ್ತು ವಚನ ರಚನೆ ಮಾಡೋದ್ರಲ್ಲಿ ಆಸಕ್ತಿ ಬರೋದು ಹೆಂಗೆ, ಹೇಗೆ ಆಸಕ್ತಿ ಬಂತು? ಅದೇ ಆಸಕ್ತಿ ಅಂದ್ರೆ ನನ್ನ ಒಂದು ಸಾರಿ ಇದು ಆಸಕ್ತಿ ಇತ್ತು, ಆದ್ರೆ ಬರೆಯುವಂತ ಒಂದು ಹವ್ಯಾಸ ಇರ್ಲಿಲ್ಲ. ಬರಿಬೇಕು ಅನ್ನೋ ಒಂದು ತುಡಿತ ಇತ್ತು. ಅವಾಗ ಏನಾಯ್ತು, ಒಂದು ಸಾರಿ ನಮ್ಮ ಕೊಳ್ಳೇಗಾಲದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳದ್ದು ಒಂದು ಪ್ರವಚನ ನಡೀತಾ ಇತ್ತು. ಆವಾಗ ಸಿದ್ದೇಶ್ವರ ಸ್ವಾಮಿಗಳಿಗೆ ಬಹಳ ಆತ್ಮೀಯರಾಗಿದ್ದವರು ನಮ್ಮ ಚಿಲಕವಾಡಿಯ ಕುಮಾರ ನಿಜಂಗ ಸ್ವಾಮಿಗಳವರು. ಅವರು ನನಗೆ ಬಹಳ ವರ್ಷದಿಂದ ಅವರ ಪರಿಚಯ ಇತ್ತು. ಅವರ ಮೂಲಕ ನನಗೆ ಅವರು ಪರಿಚಯ ಆಯಿತು, ಸಿದ್ದೇಶ್ವರ ಸ್ವಾಮಿಗಳ ಪರಿಚಯ ಮಾಡಿಸಿದ್ರು ಕರ್ಕೊಂಡೋಗಿ. ನಾನು ಆವಾಗ ಕೊನೆ ದಿನದಲ್ಲಿ ಅವ್ರದ್ದು ಸಿದ್ದೇಶ್ವರ ಸ್ವಾಮಿಗೂ ಒಂದು ಪ್ರವಚನ ಎಲ್ಲ ಮುಗಿದಿತ್ತು. ಬೀಳ್ಕೊಡುಗೆ ಒಂದು ಸಮಾರಂಭ ನಡೀತಾ ಇದ್ದಾಗ ನನಗೆ ಅವ್ರ ಮೇಲೆ ಅವರನ್ನ ಕುರಿತು ಒಂದು ಕವಿತೆಯನ್ನು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟಿತು. ಆವಾಗ ನಾನು ಸಿದ್ದೇಶ್ವರ ಸ್ವಾಮಿಗಳನ್ನು ಕುರಿತು ಅವರ ಅಕ್ಷರಗಳ ಮೇಲೆ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅನ್ನೋ ಒಂದು ಅಕ್ಷರದ ಮೇಲೆ ಒಂದೊಂದು ಅಕ್ಷರಕ್ಕೂ ವ್ಯಾಖ್ಯಾನ ಬರುತ್ತೆ, ಒಂದೊಂದು ಅಕ್ಷರಕ್ಕೂ ವ್ಯಾಖ್ಯಾನ ಮಾಡೋದು. ಅದನ್ನ ನಮ್ಮ ನಿಜಗುಣ ಸ್ವಾಮಿಗಳ ಮೂಲಕ ಸಿದ್ದೇಶ್ವರ ಸ್ವಾಮಿಗಳ ಮುಂದೆ ಅದನ್ನ ವಾಚನ ಮಾಡಿದೆ. ವಾಚನ ಮಾಡಿ ಅವರು ಸಹ ಅವರಿಂದ ಆಶೀರ್ವಾದ ಪಡ್ಕೊಂಡೆ. ಸಿದ್ದೇಶ್ವರ ಶ್ರೀಗಳು ನನಗೆ ಆಶೀರ್ವಾದ ಮಾತಾಡಿ ಈ ಕವಿತೆ ಒಂದು ಸಾಹಿತ್ಯದ ಇದು ನಿಮಗೆ ಇದೆ, ಅದನ್ನ ಕಂಟಿನ್ಯೂ ಮಾಡಿ, ಇದನ್ನ ನಿಲ್ಲಿಸಬೇಡಿ ಅನ್ನೋ ಒಂದು ಆಶೀರ್ವಾದ ಮಾಡಿ ನನಗೆ. ಫಸ್ಟ್ ಬರ್ದಿರತಕ್ಕಂಥ ಸಾಹಿತ್ಯ ಬರೆದ್ರು, ವಚನ ಬರೆದ್ರು ಫಸ್ಟ್ ಮೊದಲನೇ ಸಾಹಿತ್ಯವೇ ಅದು ಸಿದ್ದೇಶ್ವರ ಶ್ರೀಗಳನ್ನು ಕುರಿತು ಬರೆದಿದೆ. ಅನಂತರ ನನ್ನ ಒಂದು ಸಾಹಿತ್ಯ ಆಸಕ್ತಿಯನ್ನ ಗಮನಿಸಿದಂತ ನಮ್ಮ ಕುಮಾರ ನಿಜಗುಣ ಸ್ವಾಮಿಗಳು ನನಗೆ ನೀನು ಯಾವ್ದಾದ್ರು ಕೃತಿಯನ್ನ ರಚನೆ ಮಾಡು, ಇದೆಲ್ಲ ಒಂದು ಒಂದು ಬರೆದ್ರೆ ಅಲ್ಲೇ ಬರೀತಿದ್ದೀರಿ, ಎಲ್ಲೋ ಒಂದ್ ಕಡೆ ಇಟ್ಬಿಡ್ತೀರಿ, ಒಂದು ಕೃತಿಯನ್ನ ರಚನೆ ಮಾಡು ಅಂತ ಹೇಳಿದ್ರು. ಅವಾಗ ನನ್ನ ಮೊದಲನೆಯ ಕೃತಿ ಒಂದು ನುಡಿಮುತ್ತುಗಳು ಅಂತ ಮಾಡಿದೆ. ಅವಾಗ ನಾನು ಕೊಳ್ಳೇಗಾಲದಲ್ಲಿ ವೀರಶೈವ ಲಿಂಗಾಯತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೆ. ನಾನು 3 ವರ್ಷಗಳ ಕಾಲ 2005 ರಿಂದ 2008 ವರೆಗೆ
ನಾನು ಅಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದೆ. ಆವಾಗ ನಾನು ಸುಮಾರು 100 ಶರಣ ಸಂದೇಶಗಳನ್ನ ನನ್ನ ಅಧ್ಯಕ್ಷತೆಯಲ್ಲಿ ಮನೆ ಮನೆಗೆ ಶರಣ ಸಂದೇಶ ಅಂತ 15 ದಿನಕ್ಕೆ ಒಬ್ಬರು ಮನೆಯಲ್ಲಿ ಹೋಗಿ ಅಲ್ಲಿ ಶರಣ ಸಂದೇಶ ಮಾಡೋದು, ಒಳ್ಳೆ ಉಪನ್ಯಾಸಕರನ್ನ ಕರೆಸಿ ವ್ಯಾಖ್ಯಾನ ಎಲ್ಲ ಮಾಡಿಸಿ ಉಪನ್ಯಾಸ ಕೊಡ್ತಾ ಇದ್ದೀನಿ. ನಾನಲ್ಲ, ಅವರ ಹತ್ರ ಉಪನ್ಯಾಸ ಮಾಡಿಸ್ತಾ ಇದ್ದೆ. ನಾನು ಅಧ್ಯಕ್ಷನಾಗಿದ್ದೆ. ಒಬ್ಬೊಬ್ಬರ ಮನೆಯಲ್ಲಿ 15 ದಿನಕ್ಕೆ ಒಬ್ಬರ ಮನೆಯಲ್ಲಿ ಅವರನ್ನ ಕರೆಸಿ, ದೂರ ದೂರದಿಂದ ಮೈಸೂರಿಂದ ಅನೇಕ ಬರ್ತಾ ಇದ್ರು, ನಗರದಿಂದ ಬರ್ತಾ ಇದ್ರು. ನಾನು ಆವಾಗ ಯಾರ್ಯಾರು ಇದ್ದಾರೆ ಉಪನ್ಯಾಸಕರು ಎಲ್ಲ ಪಟ್ಟಿ ಮಾಡಿಕೊಂಡು ವಿಚಾರಗಳು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅದನ್ನೆಲ್ಲ ನಾನು ಕ್ರೋಢೀಕರಿಸಿ ಅವರಿಗೆ ಒಂದು ಸಬ್ಜೆಕ್ಟ್ ಕೊಡ್ತಾ ಇದ್ದೆ, ಇಂಥ ವಿಚಾರದ ಬಗ್ಗೆ ನೀವು ಮಾತಾಡಬೇಕು. ನಾನು ಅಧ್ಯಕ್ಷನಾಗಿ ಆ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದೆ. ಅದೇ ಮಾಡ್ತಾ ಇವಾಗ ಅದ್ರ ಮಧ್ಯದಲ್ಲೇ ಒಂದು ನಮ್ಮ ಮನೆಯಲ್ಲೇ ಒಂದು ಶರಣ ಸಂದೇಶ ಬಿತ್ತು, ನಮ್ಮ ಮನೆಯಲ್ಲಿ ಮಾಡೋದಕ್ಕೆ ಏರ್ಪಾಡಾಯ್ತು. ಆವಾಗ ನಾನು ಏನ್ ಮಾಡಿದೆ, ಒಂದು ಸಣ್ಣ ಒಂದು ಕೃತಿಯನ್ನ ಮಾಡಿದೆ, ಶರಣರ ನುಡಿಮುತ್ತುಗಳು ಬಸವ ಸೂಕ್ತಿಗಳು ಅಂತ ಮಾಡಿ ಎಲ್ಲಾ ಶರಣರು ವಚನಗಳಲ್ಲಿ ಏನು ಒಂದು ಒಳ್ಳೆಯ ಥೀಮ್ ಇರುತ್ತದೆ ಅಂತ ವರ್ಡ್ಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ನುಡಿಮುತ್ತುಗಳು ಅಂತ ಮಾಡಿ ಅದನ್ನ ನನ್ನ ನಮ್ಮ ಮನೆಯಲ್ಲೇ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿಸಿದೆ. ಅದು ಕೃತಿ, ಸಣ್ಣ ಕೃತಿ, ಒಂದು ಸಣ್ಣ ಕೃತಿ, ಅದು ನುಡಿಮುತ್ತುಗಳು ಅಷ್ಟೇ. ಒಂದೊಂದು ಲೈನು ಅಥವಾ 2 ಲೈನು, ಕಾಯಕವೇ ಕೈಲಾಸ ಬಸವಣ್ಣ ಹೇಳಿರೋದು, ನುಡಿದರೆ ಮುತ್ತಿನ ಆಹಾರದಂತೆ ಇರಬೇಕು, ಇಂಥ ಒಂದು ಸೆಲೆಕ್ಟ್ ಮಾಡ್ಕೊಂಡು ಆ ವಚನಗಳಲ್ಲೇ ಅವರ ವಚನಗಳಲ್ಲೇ ಆ ಒಂದೊಂದು ಅಂಶವನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಕೃತಿ ಮಾಡಿ ನಮ್ಮ ಮನೇಲಿ ಬಿಡುಗಡೆ ಮಾಡಿಸಿ ನುಡಿದರೆ ಮುತ್ತಿನ ಆಹಾರದಂತಿರಬೇಕು, ಅದನ್ನ ಅರ್ಥ ಬರೆಸಿ ನೀವು ವ್ಯಾಖ್ಯಾನ ಕೊಡ್ತಾ ಇದ್ರಿ. ಅದೇ ಅದಲ್ಲೇ ಅರ್ಥ ಬಂತು, ಅಲ್ಲಿ ಅರ್ಥ ಬರ್ತದೆ. ನುಡಿಮುತ್ತುಗಳು ಅಂದ್ರೆ ಅವರ ನುಡಿಮುತ್ತುಗಳೆಲ್ಲ ಅದನ್ನೆಲ್ಲ ಇದು ಮಾಡಿ ಕಲೆಕ್ಟ್ ಮಾಡಿ ಒಂದು ಕೃತಿ ಮಾಡಿದೆ, ಮಾಡಿ ಅದನ್ನ ನಮ್ಮ ಅಲ್ಲೇ ಬಿಡುಗಡೆ ಮಾಡಿಸಿ ಅಲ್ಲಿ ಬಂದಿದ್ದವ್ರಿಗೆಲ್ಲ ಕೊಟ್ಟೆ. ಅನಂತರ ನನಗೆ ಸ್ವಲ್ಪ ಬೇಡಿಕೆ ಬಂತು, ಶಾಲೆಗಳಿಗೆ ಕೊಡಬೇಕು ಅಂತ ಇನ್ನು ಸ್ವಲ್ಪ ಮಾಡಿಸಿ ಕೊಟ್ಟೆ. ಮನೆಗೆ ಅದು ಹೆಚ್ಚು ಕಡಿಮೆ 1,000 ಕೃತಿಗಳನ್ನ ಮಾಡಿಸ್ತೆ, ಅದು ಸಣ್ಣ ಸಣ್ಣ ಕೃತಿಗಳು ಅನೇಕ ಶಾಲೆಗಳಿಗೆ ಅದನ್ನ ಗಿಫ್ಟ್ ಆಗಿ ಪುಸ್ತಕವನ್ನ ಅನೇಕ ಶಾಲೆಗಳಿಗೆ ಅದನ್ನ ಗಿಫ್ಟ್ ಆಗಿ ಕೊಟ್ಟೆ. ಅನಂತರ ದಿನದಲ್ಲಿ ಏನಾಯ್ತು, ನನಗೆ ಮತ್ತೆ ಒಂದು ಬರಿಬೇಕು, ನನಗೆ ಗೀತೆಗಳ ಮೇಲೆ ಬಹಳ ಆಸಕ್ತಿ. ನನ್ನ ಈಗ ಶರಣರ ವಚನಗಳು, ಶರಣರು ಬರೆದಿದ್ದಾರೆ, ಅವರು ದೇವರನ್ನ ಕುರಿತು ಅಥವಾ ಸಮಾಜವನ್ನ ಕುರಿತು ಅನೇಕ ವಚನಗಳು ಮಾಡಿದ್ರು. ಆ ಶರಣರನ್ನ ಕೊಂಡಾಡಬೇಕು ನಾವು, ಅವರ ಸಾಧನೆಯನ್ನ ಕೊಂಡಾಡಬೇಕು ಅನ್ನೋ ಆ ಒಂದು ಕಾನ್ಸೆಪ್ಟ್ ನನ್ನ ಮನಸ್ಸಲ್ಲಿ ಬಂತು. ಆವಾಗ ನಾನು ಶರಣರನ್ನ ಕುರಿತು ಬಸವಣ್ಣ, ಅಲ್ಲಮ್ಮ, ಅಕ್ಕ ಮಹಾದೇವಿ ಇವ್ರನ್ನೆಲ್ಲ ಕುರಿತು ಒಂದು ಕೃತಿಯನ್ನ, ಭಕ್ತಿ ಗೀತಾಂಜಲಿ ಅಂತ ಒಂದು ಕೃತಿಯನ್ನ ಬರೆದೆ. ಬರೆದು ಅದನ್ನ ನಾನು ನೌಕರರ ಸಂಘದ ಅಧ್ಯಕ್ಷ ಆಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲೇ ಅದನ್ನ ಬಿಡುಗಡೆ ಒಂದು ಕಾರ್ಯಕ್ರಮವನ್ನು ರೇಷ್ಮೆ ಇಲಾಖೆ ನೌಕರ ಸಂಘ ಅದಲ್ಲ, ಇದು ವೀರಶೈವ ಲಿಂಗಾಯತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೆ. ಅಲ್ಲೇ ನಾವು ಪ್ರತಿ ವರ್ಷ ಒಂದು ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾ ಇದ್ವು, ವಿದ್ಯಾರ್ಥಿಗಳು ಹೈಯೆಸ್ಟ್ ಮಾರ್ಕ್ ತೆಗೆದಿರೋ ವಿದ್ಯಾರ್ಥಿಗಳಿಗೆ ಒಂದು ಕೂಡ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವು ಪ್ರತಿ ವರ್ಷ. ಅವಾಗ ಆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದು ಕೃತಿಯನ್ನ ಬಿಡುಗಡೆ ಮಾಡಿಸಿದ್ರು. ಅವಾಗ ಮಲೆಯೂರು ಗುರುಸ್ವಾಮಿ ಅವರು ಆ ಕೃತಿಗೆ ಬೆನ್ನುಡಿಯ ಬರೆದಿದ್ರು, ಡಾಕ್ಟರ್ ಶಿವರಾಜಪ್ಪ ಅವರು ಮುನ್ನುಡಿ ಬರೆದಿದ್ರು, ಮತ್ತು ನಮ್ಮ ಪ್ರೇಮಲೀಲಾ ಮಲ್ಲನ ಅವರು ಸಹ ಒಂದು ನಲ್ನುಡಿ ಅಂತ ಬರೆದಿದ್ರು. ಎಲ್ಲ ಸರಿ ಒಂದು ಕೃತಿಯನ್ನ ಮಾಡಿ ನಮ್ಮ ಆ ಕಾರ್ಯಕ್ರಮದಲ್ಲಿ ಅದನ್ನ ಮಲೆಯೂರು ಗುರುಸ್ವಾಮಿ ಅವರನ್ನೇ ಅಲ್ಲಿ ಕರೆದು ನಮ್ಮ ಕಾರ್ಯಕ್ರಮಕ್ಕೆ ಅವರಿಂದನೇ ಬಿಡುಗಡೆ ಮಾಡಿಸ್ದೆ ಆ ಕೃತಿಯನ್ನ. ಮೊದಲು ನನ್ನ ಅದು ಇಷ್ಟು ಕಡಿಮೆ 2ನೇ ಆ ಕೃತಿ, ಮೊದಲು ನುಡಿಮುತ್ತುಗಳು ಮಾಡಿದೆ, ಅವಾಗ 2ನೇದು ಮಾಡಿದೆ. ಅದ ನಂತರ ಈ ಸಿದ್ಧಗಂಗಾ ಶ್ರೀಗಳಿಗೆ ಅನೇಕ ಒಂದು ಬಿರುದುಗಳನ್ನ ಆಡುಭಾಷೆಯಲ್ಲಿ ಹೇಳ್ತಾ ಇದ್ರು. ಅವರ ನಡೆದಾಡುವ ದೇವರು, ಸಿದ್ಧಗಂಗೆಯ ಕೀರ್ತಿ ಕಳಶ, ಹಿಂಗೆಲ್ಲ ಹೇಳ್ತಿದ್ರಲ್ಲ, ಇದ್ರ ಮೇಲೆ ಏನಾದರೂ ಮಾಡಬೇಕು ಅಂತ ಒಂದು ಅಭಿಲಾಷೆ ಆಯಿತು. ಆವಾಗ ನಾನು ಅವರ 6 ವಿಚಾರಗಳನ್ನು ತಗೊಂಡು, 6 ಇಂಥ ಒಂದು ಅಭಿಧಾನಗಳನ್ನು ತಗೊಂಡು ಅದಕ್ಕೆ ವ್ಯಾಖ್ಯಾನ ಬರೆದೆ. ಇದು ನಾನು ಸಿದ್ದೇಶ್ವರ ಸ್ವಾಮಿ ಹೇಳಿದ್ನಲ್ಲ ಅದೇ ರೀತಿ,
ಈ ಒಂದೊಂದು ಅಕ್ಷರಕ್ಕೂ ನಡೆದಾಡುವ ದೇವರು, ನಾ ಅಂದ್ರೇನು, ಡೇ ಅಂದ್ರೇನು, ಈ ಒಂದೊಂದು ಅಕ್ಷರಕ್ಕೂ ವ್ಯಾಖ್ಯಾನ ಬರೆದು ಅದೊಂದು ಕೃತಿಯನ್ನೇ ಬಿಡುಗಡೆ ಮಾಡಿದೆ. ಷಡಭಿಧಾನ ಅಂತ, ಷಡಭಿಧಾನ ಅಂತ ಮಾಡಿ ಅದನ್ನ ಬಿಡುಗಡೆ ಮಾಡಿದೆ. ಈ ರೀತಿ ನೀವು ಸಾಹಿತ್ಯ ಮಾಡ್ಕೊಂಡು ಬಂದ್ರಿ. ಆಮೇಲೆ ವಚನಗಳನ್ನು ಬರೋದಕ್ಕೆ ಪ್ರಾರಂಭ ಮಾಡಿದ್ರಿ ಯಾವಾಗಿಂದ? ವಚನ ಅಂದ್ರೆ ಅದಾದ ಮೇಲೆ ನೆಕ್ಸ್ಟ್ ಏನಾಯ್ತು, ಇದಾದ್ಮೇಲೆ ಬಸವಣ್ಣನ ಒಬ್ಬರನ್ನೇ ಕುರಿತು ಒಂದು ಕೃತಿ ಮಾಡಬೇಕು, ಬಸವಣ್ಣ ಒಬ್ಬರನ್ನೇ ಕುರಿತು ಮಾಡಬೇಕು ಅಂತ. ಅಷ್ಟೊತ್ತಿಗೆ ನಮ್ಮ ಗುರುಗಳು ನನ್ನ ಒಂದು ಈ ಭಕ್ತಿ ಗೀತಾಂಜಲಿ ಬರೆದಿದ್ದಲ್ಲ, ಆ ಕೃತಿಯನ್ನ ಅವರೇ ನೋಡಿ ಅದಕ್ಕೆ ಎಲ್ಲ ಕಾಮೆಂಟ್ಸ್ ಎಲ್ಲ ಬರೆದಿದ್ದಾರೆ ನಮ್ಮ ಗುರುಗಳು. ಅವರು ನಂತರ ಏನ್ ಮಾಡಿದ್ರು, ನೀನು ಗೀತೆಗಳನ್ನ ಬರೆಯದೇ ಆದ್ರೆ ಛಂದಸ್ಸಿನಲ್ಲಿ ಬರೀ, ಮಾತ್ರಗಣ ಛಂದಸ್ಸಿನಲ್ಲಿ ಬರೆದ್ರೆ ಗೀತೆಗಳು ಹಾಡುವರೆಗೂ ಬಹಳ ಚೆನ್ನಾಗಿರ್ತದೆ, ಮತ್ತು ಗೀತ ರಚನೆ ಯಾವಾಗ್ಲೂ ಛಂದಸ್ಸಿನಲ್ಲಿ ಇದ್ರೆ ಅದಕ್ಕೆ ಮೌಲ್ಯಯುತವಾಗಿರ್ತದೆ ಅನ್ನೋ ಒಂದು ಇದೆ. ಅದು ಹಾಗೆ ನನ್ನ ಛಂದಸ್ಸಿನ ಬಗ್ಗೆ ನನಗೆ ಹೆಚ್ಚು. ಯಾವ ಛಂದಸ್ಸು? ಮಾತ್ರಗಣ ಛಂದಸ್ಸು. ಮಾತ್ರಗಣ ಮಾತ್ರ ಎಷ್ಟು ಮಾತ್ರೆಗಳು? ಎಷ್ಟು ಮಾತ್ರೆಗಳು? ನಾನು ಸುಮಾರು ಲಘುಗುರು ಅದು ಆದಿಪ್ರಾಸ ಅಂತ್ಯಪ್ರಾಸ ಇಟ್ಟುಕೊಂಡು ಮಾಡಬೇಕು ಅದನ್ನ. ಆದಿಪ್ರಾಸ ಅಂದ್ರೆ ನಮ್ಮ ಎರಡನೇ ಅಕ್ಷರ ಏನ್ ಬರ್ತದೆ, ಎರಡನೇ ಅಕ್ಷರ ವಾ ಬಂದ್ರೆ ನಾಲ್ಕು ಸಾಲಿನಲ್ಲೂ ವಾನೇ ಬರಬೇಕು. ವಾ ವಿ ಏನಾದ್ರು ಬರ್ಬೋದು, ವಾ ಅಂದ್ರೆ ವಕಾರನೇ ಬರಬೇಕು. ಆ ರೀತಿ ಇದು ಅದು ಛಂದಸ್ಸಿನ ಒಂದು ಇದು. ಅಲ್ಲಿ ಮಾತ್ರೆಗಳಿರ್ತದೆ, ಐದು 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 ಐದು, ನಾಲ್ಕು 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 ನಾಲ್ಕು, ಮೂರು ನಾಲ್ಕು, ಮೂರು ನಾಲ್ಕು, ಮೂರು ನಾಲ್ಕು, ಈ ರೀತಿ ಮಾತ್ರಗಣ ಛಂದಸ್ಸಿನಲ್ಲಿ ಗೀತೆಗಳನ್ನ ರಚನೆ ಮಾಡುವಂತ ಒಂದು ಕ್ರಮ. ಆ ಕ್ರಮವನ್ನ ಅನುಸರಿಸಬೇಕು ಅಂದಾಗ ನನಗೆ ಕುಮಾರ ನಿಜಗಣ ಸ್ವಾಮಿಗಳು ನನಗೆ ಛಂದಸ್ಸಿನ ಪಾಠವನ್ನು ಹೇಳ್ಕೊಟ್ರು. ನಾನು ಪ್ರತಿ ಭಾನುವಾರ ನನಗೆ ರಜೆ ಇದ್ದಾಗ ನಾನು ಅಲ್ಲಿ ಬೆಳಗ್ಗೆ ಹೋಗಿ ಅವ್ರ ಹತ್ರ ಛಂದಸ್ಸಿನ ಹೇಳಿಸ್ಕೊಂಡು ಅದನ್ನ ಕಲಿತು ಆ ಕೂಡಲೇ ಒಂದು ಒಂದು ಕಾವ್ಯವನ್ನ ರಚನೆ ಮಾಡಿದೆ. ಬಸವಣ್ಣವರನ್ನ ಕುರಿತು ಅವರೊಬ್ಬರನ್ನೇ ಕುರಿತು 50 ಗೀತೆಗಳನ್ನ ಮಾತ್ರಗಣ ಛಂದಸ್ಸಿನಲ್ಲಿ ರಚನೆ ಮಾಡಿದೆ. ರಚನೆ ಮಾಡಿ ಅದು ಸಹ ಇಲ್ಲೇ ಮೈಸೂರಲ್ಲಿ 2011 ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಬಸವ ಜಯಂತಿ ಕಾರ್ಯಕ್ರಮ ಮಾಡಿತ್ತು ಕಲಾಮಂದಿರದಲ್ಲಿ. ಆ ಕಲಾಮಂದಿರದಲ್ಲಿ ಅದು ಲೋಕಪ್ಪನವರು ಅದನ್ನ ಪ್ರಕಾಶನದಲ್ಲಿ ಅವ್ರ ಪ್ರಕಾಶನದಲ್ಲಿ ಮಾಡಿದ್ರು. ಯಾವುದು ಬಸವ ಭಕ್ತಿ ಶೃಂಗ ಅಂತ ಆ ಕೃತಿಯನ್ನ ಕಲಾಮಂದಿರದಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿಸಿ ನನಗೂ ಸಹ ಸನ್ಮಾನ ಮಾಡಿಸಿದ್ರು ಅಲ್ಲಿ. ಅದೊಂದಾಯ್ತು. ಅದರ ನಂತರ ಮತ್ತೆ ನಾನು ಈ ವಚನಗಳು ಅಂದ್ರೆ ನಾನು ಮುಕ್ತಕ ರಚನೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು. 2 ನಾಲ್ಕು ಸಾಲು ನಾಲ್ಕು ಸಾಲು ಮುಕ್ತಕಗಳು ಡಿ ವಿ ಜಿ ಅವ್ರದ್ದು ಮುಕುತಿಮ್ಮನ ಕಗ್ಗ ಇದೆಯಲ್ಲ ಆ ಶೈಲಿ. ಮತ್ತು ನಮ್ಮ ಗುರುಗಳು ಬೋಳು ಬಸವನ ಬಂತೆ ಅಂತ ಅವರು ಸಾವಿರಾರು ಮುಕ್ತಕಗಳು ನಮ್ಮ ನಿಜಗುಣ ಸ್ವಾಮಿಗಳು ಬರೆದಿದ್ದು ಅದೇ ಶೈಲಿಯನ್ನು ಅನುಸರಿಸಿ ನಾನು ಅಂಕನಾಥನ ಸಂತೆ. ಅಂಕನಾಥ ಅಂದ್ರೆ ನಮ್ಮ ಮನೆ ದೇವರು, ತಗಡೂರು ಅಂಕನಾಥೇಶ್ವರ ನಮ್ಮ ಮನೆ ದೇವರು. ಅದೇ ಅಂಕಿತವನ್ನ ಆ ವಚನಗಳಿಗೆ ಇಟ್ಕೊಂಡಿದ್ದೀನಿ. ಸುಮಾರು ಅದು 505 ವಚನಗಳನ್ನ ಅಲ್ಲಿ ಕ್ರೋಢೀಕರಿಸಿ ಅಂಕನಾಥ ಅಂತ ಅದನ್ನು ಬಿಡುಗಡೆ ಮಾಡಿದೆ. ಅದನ್ನ ಬಿಡುಗಡೆ ಮಾಡೋವರೆಗೆ ನಮ್ಮ ಗುರುಗಳು ತೀರ್ಕೊಂಡಿದ್ರು ನಿಜಗುಣ ಸ್ವಾಮಿಗಳು. ಅವಾಗ ನಾನು ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋ ಅಭಿಲಾಷೆ ಇತ್ತು. ಅದೇ ಆಕಸ್ಮಿಕವಾಗಿ ಅವರು ತೀರ್ಕೊಂಡ್ರು. ತೀರ್ಕೊಂಡಾದಾಗ ಅದನ್ನ ಅಲ್ಲೇ ಅವರ ಇದ್ದಂಥ ಜಾಗ ಚಿಲುಕವಾಡಿ ಶಂಭುಲಿಂಗನ ಕ್ಷೇತ್ರದಲ್ಲೇ ಆ ಕೃತಿಯನ್ನ ಬಿಡುಗಡೆ ಮಾಡಿಸಿದೆ. ಅಲ್ಲೇ ಬಿಡುಗಡೆ ಮಾಡಿ ಅದನ್ನ ಮಾಡಿದೆ. ತದನಂತರ ಅದಕ್ಕೂ ಮುನ್ನನೆ ನಾನು ಸಿದ್ಧಗಂಗೆ ಶ್ರೀಗಳ ಬಗ್ಗೆ ಭಕ್ತಿ ಶೃಂಗ ಆದ್ಮೇಲೆ ಸಿದ್ಧಗಂಗೆ ಶ್ರೀಗಳನ್ನು ಕುರಿತು ಇದೇ ರೀತಿ ಛಂದಸ್ಸಿನಲ್ಲೇ ಒಂದು ಕೃತಿಯನ್ನ ಬಸವಣ್ಣ ಬಗ್ಗೆ ಬರೆದು ಅವರೊಬ್ಬರನ್ನೇ ಕುರಿತು ಮಾಡಬೇಕು ಅಂತ ಅದೊಂದು ಕೃತಿಯ ರಚನೆ ಮಾಡಿದೆ ಛಂದಸ್ಸಿನಲ್ಲೇ. ಅದು ಸುಮಾರು ಒಂದು 50 ಗೀತೆಗಳನ್ನ ರಚನೆ ಮಾಡಿ ಅದನ್ನ ಬಿಡುಗಡೆ ಮಾಡಿಸಿದೆ. ಅಲ್ಲಿ ಸಿದ್ಧಗಂಗಾ ಕಿರಿ ಶ್ರೀಗಳು ಕೊಳ್ಳೇಗಾಲದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ರು. ಆವಾಗ ಅವರ ಹತ್ರನೇ ಅದನ್ನ ಬಿಡುಗಡೆ ಮಾಡಿಸಿ ಅನಂತರ ಒಂದೇ ವರ್ಷಕ್ಕೆ ಅದು 2015 ಬಿಡುಗಡೆ ಮಾಡಿಸಿದೆ. 2016 ಇದನ್ನ ಸಿ ಡಿ ಮಾಡಿಸ್ಬೇಕು ಅಂತ ಮನಸ್ಸಾಯ್ತು. ಆಗ ನಾನು ಅನೇಕ ಜನ ಸ್ನೇಹಿತರನ್ನ ಭೇಟಿ ಇದು ಮಾಡಿ ಅವರನ್ನು ಕೆಲವರನ್ನ ಸ್ವಲ್ಪ ಸ್ಪಾನ್ಸರ್ ಮಾಡಿ, ನೀವು ಇದು ವೆಚ್ಚ ಜಾಸ್ತಿ ಆಗ್ತಾ ಇದೆ, ಹೆಚ್ಚು ಕಡಿಮೆ 1-1.5 ಲಕ್ಷ ರೂಪಾಯಿ ಖರ್ಚಾಯಿತು ಅದಕ್ಕೆ. ಅದೇ ಕೆಲವು ಸ್ನೇಹಿತರು ಸ್ವಲ್ಪ ಕೈ ಜೋಡಿಸಿದ್ರು.
ಹೆಚ್ಚಿನ ಒಂದು ಇದನ್ನ ನಾನು ಮಾಡಿಕೊಂಡು ಅದೊಂದು ಸಿಡಿ 100,000 ಸಿಡಿಗಳನ್ನು ಎಲ್ಲ ಪ್ರೊಫೆಷನಲ್ ಸಿಂಗರ್ಸ್ ಹತ್ರ ಹಾಡಿಸಿದ್ದೀನಿ. ಅದು ಯಾರ ಅನುರಾಧ ಭಟ್ಟು, ಛಾಯಾ, ರಾಜೇಶ್ ಕೃಷ್ಣ ಇಂಥವರೇ ಎಲ್ಲ ಹಾಡಿದ್ದಾರೆ. ಅದಕ್ಕೆ ರಾಗ ಸಂಯೋಜನೆ ಬಂದು ಕೆರಳ್ಳಿ ಅವರು ನಂಜುಂಡ ಸ್ವಾಮಿ ಅಂತ ಅವರು ರಾಗ ಸಂಯೋಜನೆ ಮಾಡಿದರು. ಮತ್ತು ಇನ್ನೊಬ್ಬರು ಸುಜಾತ ದತ್ ಅಂತ ಅವರೊಬ್ಬರು ಬೆಂಗಳೂರು, ಅವರು ಸಂಗೀತವನ್ನು ಅಳವಡಿಸಿ ಅದನ್ನು ನಾವು ಬೆಂಗಳೂರಲ್ಲೇ ರೆಕಾರ್ಡ್ ಮಾಡಿಸಿ ಅದನ್ನು ಸಿದ್ಧಗಂಗಾ ಶ್ರೀಗಳ ಹತ್ರನೇ ಬಿಡುಗಡೆ ಮಾಡಿಸಿದೆ. ಅಲ್ಲೇ ಹೋಗಿ ಸುಮಾರು ನನ್ನ ಸ್ನೇಹಿತರು ಎಲ್ಲ ಕುಟುಂಬ ಸಮೇತರಾಗಿ ಒಂದು 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 ಬಸ್ಸಿನಲ್ಲೇ ಹೋಗಿದ್ವು. ಹೋಗಿ ಅಲ್ಲಿ ಅದನ್ನು ಬಿಡುಗಡೆ ಮಾಡಿಸಿದ್ವು. ದೊಡ್ಡ ಶ್ರೀಗಳು ಆವಾಗ ಇದ್ದರು, ಅವ್ರ ಕೈನಲ್ಲೇ ಬಿಡುಗಡೆ ಮಾಡಿಸಿ ನಾನು ಕೆಲವು ಸಿಡಿಗಳನ್ನು ಸ್ನೇಹಿತರಿಗೆಲ್ಲ ಯಾರ್ಯಾರು ಸ್ಪಾನ್ಸರ್ ಮಾಡಿದ್ರು ಅವ್ರಿಗೆ ಕೊಟ್ಟೆ. ಮತ್ತು ಇನ್ನು ಕೆಲವು ಸಿಡಿಗಳನ್ನು ಒಂದು ಸ್ವಲ್ಪ ಮಠಕ್ಕೆ ಕೊಟ್ಟೆ. ಅಲ್ಲಿ VIPಗಳು ಅವರು ಬಂದವ್ರಿಗೆ ಕೊಡಿ ಅಂತೇಳಿ ಕಿರಿಯ ಶ್ರೀಗಳ ಹತ್ರ ಕೊಟ್ಟು ಬಂದೆ. ಇನ್ನು ಬಂದು ಅಷ್ಟೇ ನಾನೆಲ್ಲೋ ಮಾರಾಟ ಗಿರಾಟ ಮಾಡೋದು ಎಲ್ಲ ಹಿಂಗೆ ಎಲ್ಲ ಮಠ ಮಾನ್ಯಗಳು ಸ್ನೇಹಿತರು ಮನೆಗೆ ಬಂದವ್ರಿಗೆ ಈ ರೀತಿ ಅದನ್ನ ಹಂಚಿಕೆ ಮಾಡಿದೆ. ಎಷ್ಟು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರು? ಒಟ್ಟು ಈಗ ನಾನು ಇದುವರೆಗೆ 9 ಕೃತಿಗಳನ್ನ ಬಿಡುಗಡೆ ಮಾಡಿದ್ದೀನಿ. 9 ಕೃತಿಗಳು ಬಿಡುಗಡೆ ಶರಣರ ಸಂಬಂಧಪಟ್ಟಂಗೆ ಮಾಡಿದ್ದೀನಿ. ಒಂದು ಅದರಲ್ಲಿ ಒಂದು ಅನುಭವ ಮಂಟಪದ ಷಡ್ಜ್ಯೋತಿಗಳು ಅಂತ 6 ಶರಣರು ಅನುಭವ ಮಂಟಪದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನ ಅದು ಗದ್ಯ ರೂಪದಲ್ಲಿ 6 ಶರಣರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆ ಕೊಟ್ಟಿದ್ದೀನಿ, ಅದು ಮಾಡಿದ್ದೀನಿ. ಆಮೇಲೆ ತಮ್ಮದು ಈಗ 8ನೇ ವಯಸ್ಸು ತನಕ ತಾವು ಇತರ ಕಥೆ ಕವನಗಳು ಬರ್ತಾ ಇದ್ರಿ. ಆಮೇಲೆ ತಮ್ಮ ವೈವಾಹಿಕ ಜೀವನ ಯಾವಾಗ ಪ್ರಾರಂಭ ಆಯ್ತು? 8ನೇ ವಯಸ್ಸಿನ ಪ್ರಾರಂಭ ಆಯ್ತು. ತಮ್ಗ ಯಾವಾಗ ಎಷ್ಟು ವಯಸ್ಸಾಗಿತ್ತು ಅವಾಗ? ಆವಾಗ ನನಗೆ ಒಂದು 28 ವರ್ಷ. ನಾನು ಆವಾಗ ನನ್ನ ಮದುವೆ ಆದದ್ದು ಶ್ರೀಮತಿ ಮಂಜುಳಾ ಅಂತ ನಮ್ಮ ಪತ್ನಿ ಚಾಮರಾಜನಗರ ಜಿಲ್ಲೆ ಕಾಗಲ್ವಾಡಿಯವರು ಮದುವೆ ಆದೆ. ನಂತರ ನನಗೆ 2 ಹೆಣ್ಣುಮಕ್ಕಳು, ಇಬ್ಬರು ಸಹ ವಿವಾಹವಾಗಿದ್ದಾರೆ. ಇಬ್ಬರು ಹೆಣ್ಮಕ್ಳು ಇಬ್ಬರು ಮದುವೆ ಆಗಿದೆ. ಅವ್ರೇನ್ ಮಾಡ್ತಿದ್ರು ಹೆಣ್ಮಕ್ಳು? ನನಗೆ 2 ಮಕ್ಕಳು, 2 ಹೆಣ್ಮಕ್ಳು, 2 ಸಹ ವಿವಾಹಿತರು. ಒಬ್ಬ ಮಗಳು ಒಂದು ಮೈಸೂರಲ್ಲೇ ಒಂದು ಕಂಪ್ನಿನಲ್ಲಿ HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಇನ್ನೊಬ್ಬ ಮಗಳು ಬೆಂಗಳೂರಲ್ಲಿ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ನನ್ನ ವೈಫು ಒಂದು 7ನೇ ತರಗತಿ ಓದಿದ್ದಾನೆ. ಅವರು ಗೃಹಿಣಿ, ಯಾವುದೇ ಕೆಲಸಕ್ಕೆ ಹೋಗ್ತಾ ಇಲ್ಲ. ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ, ಸುಮಾರು ಒಂದು 7-8 ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಕಾವ್ಯಶ್ರೀ ಪ್ರಶಸ್ತಿ ಮಂಡ್ಯದ ಕನ್ನಡ ಸಾಹಿತ್ಯ ಪರಿಷತ್ನವರು, ಮತ್ತು ಇಲ್ಲಿ ಸಾಹಿತ್ಯ ಸಿಂಧು ಅಂತ ಪ್ರಶಸ್ತಿ ಬಂದಿದೆ, ಕನ್ನಡ ಸಿರಿ ಪ್ರಶಸ್ತಿ ಬಂದಿದೆ, ಮತ್ತು ನಿಜಗುಣ ಸೇವಾ ಪ್ರಶಸ್ತಿ, ಹೀಗೆ ಒಂದು 7-8 ಪ್ರಶಸ್ತಿಗಳು ಬಂದಿದೆ. ಅನೇಕ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಗೌರವ ಮತ್ತು ಸನ್ಮಾನಗಳನ್ನ ಮಾಡಿದ್ದಾರೆ. ಆಮೇಲೆ ತಮಗೆ ತಮ್ಮ ಮತ್ತು JSS ಮಹಾಸ್ವಾಮಿ ಬಗ್ಗೆ ಒಂದು ಒಳ್ಳೆಯ ಒಡಾಟ ಇದೆ, ಅದರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಹೌದು, ಸ್ವಾಮೀಜಿಗಳು ನಾನು ಸುಮಾರು 1991 ಇಸ್ವಿನಲ್ಲಿ ನಮ್ಮ ಊರು, ನನ್ನ ಸ್ವಂತ ಊರು ಮುಡಿಗೊಂಡದಲ್ಲೇ ಒಂದು ಬಸವೇಶ್ವರ ಯುವಕ ಸಂಘವನ್ನು ಹುಟ್ಟುಹಾಕಿ ಅಲ್ಲಿಯ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ಆವಾಗ ಆ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಒಂದು ಬಸವ ಜಯಂತಿಯನ್ನು ಆಚರಿಸುವ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳನ್ನೇ ಆ ಒಂದು ಕಾರ್ಯಕ್ರಮಕ್ಕೆ, ಒಟ್ಟು 3 ದಿನ ಕಾರ್ಯಕ್ರಮ ಇತ್ತು, ಮೊದಲನೇ ದಿನ ಕಾರ್ಯಕ್ರಮಕ್ಕೆ ಸುತ್ತೂರು ಶ್ರೀಗಳ ಸಾನ್ನಿಧ್ಯವನ್ನು ಅವರು ದಯಪಾಲಿಸಿದ್ರು. ಅಲ್ಲಿಂದನೂ ಸಹ ನಾನು ಸ್ವಾಮೀಜಿಗಳಿಗೆ ಚಿರಪರಿಚಿತನಾಗಿದ್ದೇನೆ. ತಮ್ಮ ಮುಂದಿನ ಗುರಿ ಹೇಳ್ದ? ನನ್ನ ಮುಂದಿನ ಗುರಿ ಇನ್ನೂ ಇದೇ ಸಾಹಿತ್ಯ ಸೇವೆಯಲ್ಲಿ ಮುಂದುವರಿಬೇಕು, ಇನ್ನೂ ಅನೇಕ ಕೃತಿಗಳನ್ನು ರಚನೆ ಮಾಡಬೇಕು, ಸಮಾಜಮುಖಿಯಾದ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋದು ನನ್ನ ಗುರಿ. ಈಗ ನಾನು ಒಂದು ಮಹದೇಶ್ವರ ಜೀವನ ಚರಿತ್ರೆಯನ್ನು ಒಂದು ಮುಕ್ತಕ ಮಹಾಕಾವ್ಯವಾಗಿ ಬರೀತಾ ಇದ್ದೀನಿ. ಇತರ ಹವ್ಯಾಸಗಳು ನಮಗೆ ಅದೇ ನಾಟಕ, ಸಂಗೀತ, ಸಾಹಿತ್ಯ, ಉಪನ್ಯಾಸ, ಇಂಥ ಕಡೆ ಹೆಚ್ಚು ಒಲವು ನನಗೆ. ನಾನು
ಕೊಳ್ಳೇಗಾಲ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಎರಡು ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿ ನಾಟಕವನ್ನು ಅಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿ ನಾನು ಎರಡು ನಾಟಕಗಳಲ್ಲಿ ಪಾತ್ರವಹಿಸಿದ್ದೆ. ಅದರಲ್ಲಿ ಒಂದು ದಾನಶೂರಕರ್ಣ ನಾಟಕ, ಅದರಲ್ಲಿ ನಾನು ಇಂದ್ರನ ಪಾತ್ರವನ್ನು ನಿರ್ವಹಿಸಿದ್ದೆ. ಅದರ ನಂತರ ಕುರುಕ್ಷೇತ್ರ ಅನ್ನೋ ಒಂದು ನಾಟಕವನ್ನು ಆಡಿದ್ವು, ಅದರಲ್ಲಿ ನಾನು ಧರ್ಮರಾಯನ ಪಾತ್ರವನ್ನು ನಿರ್ವಹಿಸಿದ್ದೆ. ನೀವು ಸರ್ಕಾರಿ ಕೆಲಸದಲ್ಲದೇನೆ ಸಾಹಿತಿಗಳಲ್ದೇನೆ ನಾಟಕಗಳು ಕೂಡ ಪಾತ್ರ ಕೂಡ ಮಾಡಿದ್ದೀರ ತಾವು, ಬಹಳ ತುಂಬ ಸಂತೋಷ. ಹೌದು, ಆಮೇಲೆ ನಿಮ್ಮ ಕವನಗಳನ್ನ ವಚನ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸ್ಬೇಕು ಅಂತ ತಮ್ಗೆ ಆಲೋಚನೆ ಬಂದಿದ್ದು ಹೇಗೆ, ಯಾವ ತರ ಸಂಗೀತಕ್ಕೆ ಅಳವಡಿಸಿದ್ರ, ಯಾರ ಗಾಯಕರಾರು, ಸಂಗೀತ ನಿರ್ದೇಶಕರಾರು, ಹೇಗೆ ಮಾಡ್ತೀರಿ ಕೊಡಿ. ನಾನು ಒಂದು ಭಕ್ತಿ ಸುಧ ಅಂತ ಸಿದ್ಧಗಂಗಾ ಶ್ರೀಗಳನ್ನು ಕುರಿತು ಒಂದು ಕೃತಿಯನ್ನು ರಚನೆ ಮಾಡಿದ್ದೆ. ಆ ಒಂದು ಕೃತಿಯಲ್ಲಿ ಸುಮಾರು 10 ಗೀತೆಗಳನ್ನು ಸಿ ಡಿ ಮಾಡಿಸ್ಬೇಕು ಅಂತ ಪ್ರಯತ್ನಪಟ್ಟು ನನ್ನ ಸ್ನೇಹಿತರ ಕೆಲವರ ಒಂದು ಸಹಯೋಗದೊಂದಿಗೆ ಒಂದು ಕಲಿಯುಗದ ಕಲ್ಪವೃಕ್ಷ ಅನ್ನೋ ಒಂದು ಹೆಸರನ್ನು ಇಟ್ಟುಕೊಂಡು ಒಂದು ಸಿ ಡಿಯನ್ನು ಮಾಡಿಸಿದೆ. ಆ ಸಿ ಡಿಯಲ್ಲಿ ಎಲ್ಲ ಪ್ರೊಫೆಷನಲ್ ಸಿಂಗರ್ಸ್ ಹಾಡಿರೋದು, ರಾಜೇಶ್ ಕೃಷ್ಣ, ಅನುರಾಧ ಭಟ್ಟು, ಛಾಯಾ, ಹೇಮಂತು ಇಂಥ ಗಾಯಕರಿಂದ ಹಾಡಿಸಿ ಆ ಸಿ ಡಿಯನ್ನು ಬಿಡುಗಡೆ ಮಾಡಿಸಿದೆ. ಅದನ್ನು ಸಿದ್ಧಗಂಗಾ ಶ್ರೀಗಳ ಒಂದು ಅಮೃತ ಹಸ್ತದಿಂದಲೇ ಸಿದ್ಧಗಂಗೆ ಹೋಗಿ ಸುಮಾರು ನನ್ನ ಎಲ್ಲ ಸ್ನೇಹಿತರು ಕುಟುಂಬ ಸಮೇತರಾಗಿ ಹೋಗಿ ಆ ಸಿ ಡಿಯನ್ನು ಅವರ ಅಮೃತ ಹಸ್ತದಿಂದ ಅಲ್ಲೇ ಬಿಡುಗಡೆ ಮಾಡಿಸಿ ಸ್ವಲ್ಪ ಸಿ ಡಿಗಳನ್ನು ಮಠಕ್ಕೆ ಕೊಟ್ಟೆ. ಇನ್ನು ಕೆಲವು ಸಿ ಡಿಗಳನ್ನು ನನ್ನ ಈ ಪ್ರಾಯೋಜಕ ಮಾಡಿದ್ದಂತಹ ಪ್ರಾಯೋಜಕರಿಗೆ ಕೆಲವನ್ನ ಕೊಟ್ಟೆ. ನಾನು ಯಾವುದೇ ಒಂದು ಮಾರಾಟಕ್ಕೆ ನಾನು ಅದನ್ನು ತೊಡಗಿಸ್ಕೊಳ್ಳಿಲ್ಲ, ಎಲ್ಲವನ್ನ ಫ್ರೀಯಾಗಿ ಅನೇಕ ಮಠಮಾನ್ಯಗಳಿಗೆ ಇಂಥ ಕಡೆ ನಾನು ಅದನ್ನು ಕೊಟ್ಟಿದ್ದೇನೆ. ತಾವು ತಮ್ಮ ಕವನಗಳನ್ನ ಮಹಾತ್ಮ ಗಾಂಧಿಗಳ ಬಗ್ಗೆ ತಕ್ಕಂತೆ ಬರ್ತಾ ಇದ್ರಿ ಅಂತ ಗೊತ್ತಾಯ್ತು, ಹೇಗೆ ಎಷ್ಟು ಮಾತುಗಳು ಬರ್ತಾ ಇದ್ರಿ, ಎಷ್ಟು ಸಾಲುಗಳು ಬರ್ತಾ ಇದ್ರಿ? ನಾನು ಕೆಲವು ಹೆಚ್ಚು ಹೆಚ್ಚು ಗೀತೆಗಳನ್ನು ಬರೆದಿದ್ದೀನಿ. ಅದಲ್ಲದೆ ಒಂದು ಒಂದು ಮುಕ್ತಕವನ್ನು ಬರೀಬೇಕು ಅಂತ ನಮ್ಮ ಸ್ನೇಹಿತರಾದಂಥ ಮುತ್ತುಸ್ವಾಮಿ ಎನ್ನುವರು, ಅವರು ಮುಕ್ತಕದ ಬಗ್ಗೆ ಬಹಳ ಕೆಲಸ ಮಾಡಿದ್ದಾರೆ. ಅವರು ನನ್ನ ಒಂದು ಮುಕ್ತಕವನ್ನು ರಚನೆ ಮಾಡಿ, ನೀವು ಛಂದಸ್ಸಿನಲ್ಲಿ ಅಪಾರವಾಗಿ ನೀವು ಗೀತೆಗಳ ರಚನೆ ಮಾಡಿದ್ದೀರಿ, ನಿಮಗೆ ಆ ಒಂದು ಛಂದಸ್ಸಿನ ಬಗ್ಗೆ ಬಹಳ ಗೊತ್ತಿರೋದ್ರಿಂದ ಒಂದು ಮುಕ್ತಕವನ್ನು ಮಾಡಬೇಕು ಅಂದಾಗ ನಾನು ಒಂದು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಮತ್ತು ನನ್ನ ಗುರುಗಳಾದಂಥ ಕುಮಾರ ನಿಜಗಣ್ಣರ ಬೋಳು ಬಸವ ಬಂತೆ ಎಂಬ ಕೃತಿಗಳನ್ನು ಹೆಚ್ಚು ಓದಿದ್ದೆ. ಅದೇ ಒಂದು ಶೈಲಿನಲ್ಲಿ ನಾನು ನನ್ನ ಈ ಕೃತಿಗೆ ಅಂಕನಾಥನ ಸಂತೆ ಅಂತ ಒಂದು ಅಂಕಿತವನ್ನು ಇಟ್ಕೊಂಡೆ. ಯಾಕೆಂದರೆ ಅಂಕನಾಥ ಬಂದು ಅಂಕನಾಥೇಶ್ವರ ತಗಡೂರಿನಲ್ಲಿ ಇರುವಂಥ ಒಂದು ದೇವಸ್ಥಾನ, ಅದು ನನ್ನ ಮನೆ ದೇವರು. ಅದರಿಂದ ಅದೇ ಅಂಕಿತವನ್ನು ಇಟ್ಕೊಂಡು ಅಂಕನಾಥನ ಸಂತೆ ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡಿದೆ. ಅಲ್ಲಿ 505 ಮುಕ್ತಕಗಳು ಮತ್ತು ಆಧುನಿಕ ವಚನಗಳ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ರಚನೆ ಮಾಡಿದ್ದೀನಿ. ಅದು ಅಂಕನಾಥನ ಸಂತೆ ಅಂತ. ಅಂತ್ಯಪ್ರಸ ಮತ್ತು ಆದಿತ್ಯಪ್ರಸಗಳನ್ನ ಇಟ್ಕೊಂಡು ತಾವು ರಚನೆ ಮಾಡ್ತಾ ಇದ್ರ ಸರ್? ತಮ್ಮ ಕವನಗಳನ್ನ ಅಂತ್ಯಪ್ರಸ ಮತ್ತು ಆದಿತ್ಯಪ್ರಸಗಳಲ್ಲಿ ತಾವು ಬರ್ತಾ ಇದ್ರಿ, ಮತ್ತು ಸಂಗೀತಕ್ಕೆ ಅಳವಡಿಕೆ ಮಾಡ್ಕೊಳ್ಳಕ್ಕೆ ತುಂಬಾ ಅನುಕೂಲವಾಗಿದೆ ಅಂತ ತಾವು ಬರ್ತಾ ಇದ್ರಿ ಗೊತ್ತಾಯ್ತು, ಅದ್ರ ಬಗ್ಗೆ ಮಾಡಿ ತಿಳಿಸ್ಕೊಡಿ. ಹೌದು, ಇವಾಗ ಯಾವುದೇ ಒಂದು ಗೀತೆ ರಚನೆ ಮಾಡಿದಾಗ ಅದು ಛಂದಸ್ಸಿನಲ್ಲಿದ್ದರೆ ಹಾಡುವರಿಗೆ ತುಂಬ ಅನುಕೂಲವಾಗಿರ್ತದೆ, ತುಂಬ ಸುಶ್ರಾವ್ಯವಾಗಿ ಹಾಡೋದಕ್ಕೆ, ಮತ್ತು ಎಲ್ಲ ಪ್ರಾಸಗಳು ಸಹ ಕ್ರಮಬದ್ಧವಾಗಿರ್ತದೆ ಅನ್ನೋ ಒಂದು. ಈಗ ಪ್ರಾಸ ಅಂದರೆ ಆದಿಪ್ರಾಸ ಅಂತ ಹೇಳ್ತೀವಿ. ಆದಿಪ್ರಾಸದಲ್ಲಿ ಈ ಒಂದು 4 ಸಾಲಿನ ಒಂದು ಚರಣವನ್ನು ಬರಿಬೇಕಾದ್ರೆ 4 ಸಾಲಿನ ಎರಡನೇ ಅಕ್ಷರ ಏನು ಬರ್ತದೆ ಅದೇ ಅಕ್ಷರ ಕೊನೆ 4 ಸಾಲವರೆಗೂ ಅದೇ ಅಕ್ಷರ ಬರಬೇಕು. ಈಗ ರಕಾರ ಬಂದರೆ ಎರಡನೇ ಅಕ್ಷರ ಎಲ್ಲವನ್ನು ರಕಾರ ರಾ ರಿ ರು ಆ ರೀತಿ ಅಲ್ಲೇ ಬರಬೇಕು. ವಕಾರ ಬಂದರೆ ಎಲ್ಲ ವ ವಿ ಉ ಈ ಥರ ಬರಬೇಕು. ಇದನ್ನು ಆದಿಪ್ರಾಸ ಅಂತ ಹೇಳ್ತೀವಿ. ಅಂತ್ಯಪ್ರಾಸದಲ್ಲಿ ಈಗ ಕೊನೆಯಲ್ಲಿ ದಾ ಬಂದರೆ ಎಲ್ಲ 4 ಸಾಲಿನಲ್ಲೂ ದಾನೇ ಬರಬೇಕು. ನಾ ಬಂದರೆ ಕೊನೆ 4 ಸಾಲವರೆಗೂ ನಾನೇ ಬರಬೇಕು. ಇದು ಇದು ಛಂದಸ್ಸಿನ ಒಂದು ಕ್ರಮ. ಈ ಒಂದು ಕ್ರಮವನ್ನು ಇಟ್ಟುಕೊಂಡು ನಾನು ಛಂದಸ್ಸಿನಲ್ಲಿ 3 ಕೃತಿಗಳನ್ನು ರಚನೆ ಮಾಡಿದ್ದೀನಿ.
ಈಗ ತಾವು ಹಾಡುಗಳನ್ನ ರಚನೆ ಮಾಡಿ ಕವನಗಳ ರಚನೆ ಮಾಡಿ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಿದ್ರಿ ಮತ್ತು ಸಿಡಿ ರೂಪದಲ್ಲಿ ಕೂಡ ಪ್ರಕಟಣೆ ಮಾಡಿದ್ರಿ. ಹೌದು. ಆದರೆ ಹೆಚ್ಚು ಜನಕ್ಕೆ ಇದು ತಲುಪ್ತಾ ಇರಲಿಲ್ಲ. ಇದು ಆದ ಕಾರಣವಾಗಿ ತಾವು ಯೋಚನೆ ಮಾಡಿದ್ರಂತೆ ಇದನ್ನ ಗಾಯಕರಿಂದ ಆಡಿಸಿ ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡಬೇಕು ಅಂತ ತಾವು ಆಲೋಚನೆ ಮಾಡಿದ್ರಿ. ಯೂಟ್ಯೂಬ್ ಚಾನಲ್ ಯಾವಾಗ ಪ್ರಾರಂಭ ಮಾಡಿದ್ರಿ ಮತ್ತು ಯಾವ ಗಾಯಕರಿಂದ ಆಡ್ತಾ ಇದ್ರಿ ಮತ್ತು ಯಾವ ಸಂಗೀತ ನಿರ್ದೇಶಕರಲ್ಲಿ ಸಂಯೋಜನೆ ಮಾಡ್ತಾ ಇರಿ, ದಯ ಮಾಡಿ ತಿಳಿಸ್ಕೊಡಿ. ಇದುವರೆಗೆ ಎಷ್ಟು ಹಾಡುಗಳನ್ನ ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಮಾಡಿದ್ದೀರಿ ಅದು ತಿಳಿಸ್ಕೊಡಿ. ನಾನು ಮೊದಲಿಗೆ ನಾನು ಅದೇ ಈ ಭಕ್ತಿ ಸುಧಾ ಅನ್ನೋ ಒಂದು ಕೃತಿಯ 10 ಗೀತೆಗಳನ್ನು ಮಾಡಿಸಿದಾಗ ಅದನ್ನು ಆ ರಾಗ ಸಂಯೋಜನೆ ಮಾಡಿದವರು ಶ್ರೀಮಾನ್ ನಂಜುಂಡಸ್ವಾಮಿ ಕೆರಳ್ಳಿ ಅಂತ, ಅವರು ವೃತ್ತಿಯಲ್ಲಿ ಶಿಕ್ಷಕರು, ಅದರ ಜೊತೆಗೆ ಅವರು ನಾಟಕವನ್ನು ಕಲಿಸುವಂಥ ನಾಟಕದ ಮಾಸ್ಟ್ರು, ಅವರು ಸಂಗೀತದಲ್ಲಿ ಭಾಳ ಖ್ಯಾತಿಯನ್ನು ಹೊಂದವರು. ಅವರಿಂದ ನಾನು ಆ ಒಂದು 10 ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿಸಿದೆ ಮತ್ತು ಅದರ ಒಂದು ಕ್ಯಾಸೆಟನ್ನು ನಾವು ಬೆಂಗಳೂರಲ್ಲಿ ಪರಖ್ ಸ್ಟುಡಿಯೋಲ್ಲಿ ಮಾಡಿಸಿದ್ವು. ಸುಜಾತ ದತ್ ಅಂತ ಅವರು ಅದಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿ ಬಹಳ ತುಂಬ ಚೆನ್ನಾಗಿ ಬಂದಿದೆ ಅದು. ಅದೊಂದು ಮಾಡ್ತಿದ್ವು. ನಂತರ ಕೆಲವು ಹಾಡುಗಳನ್ನು ನಾನು ಇಲ್ಲೇ ಲೋಕಲ್ ಆಗಿರೋವಂಥ ಕೆಲವು ಗಾಯಕರನ್ನು ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರ ಮೂಲಕ ನಾನು ಹಾಡಿಸ್ತಾ ಇದ್ದೀನಿ. ಯಾಕೆಂದರೆ ಸಾಹಿತ್ಯ ಕೃತಿಯಲ್ಲಿ ಮಾತ್ರ ಉಳ್ಕೊಂಡ್ಬಿಡ್ತದೆ, ಅದು ಕೆಲವರು ಓದಿದವ್ರಿಗೆ ಅದರ ಆ ಸಾಹಿತ್ಯದ ಒಂದು ಧಾಟಿ ಗೊತ್ತಾಗೋದಿಲ್ಲ. ಅದರಿಂದ ಇದನ್ನು ನಾನು ಹಾಡಿನ ಮೂಲಕ ಕೆಲವರಿಂದ ಹಾಡಿಸಿ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಪ್ರಾರಂಭದಲ್ಲಿ ನಾನು ಕೆಲವನ್ನ ಆಡಿಯೋ ಮೂಲಕ ನಾನು ಪ್ರಚಾರ ಮಾಡ್ತಾ ಇದ್ದೆ. ಆಡಿಯೋ ಮೂಲಕ ಮಾಡಿದ್ದು ಅವರು ಡಿಲೀಟ್ ಮಾಡಿಬಿಡ್ಬೋದು, ಈಗ ಕೇಳಿಕೊಂಡು ಅವರು ಡಿಲೀಟ್ ಮಾಡ್ಬೋದು. ಅದಕ್ಕೆ ಇದಕ್ಕಿಂತ ಮೊದಲು ನಾನು ಒಂದು ಸುಮಾರು ಬಸವಣ್ಣನವರ ಒಂದು 101 ವಚನಗಳು, ಆ ವಚನಗಳಿಗೆ ವಾಚನ ಮತ್ತು ವ್ಯಾಖ್ಯಾನವನ್ನು ನಾನೇ ಅದನ್ನು ಹೇಳಿ ಅದನ್ನು ಆಡಿಯೋ ಮೂಲಕ ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಮತ್ತು ಅಲ್ಲಮರದ 101 ವಚನಗಳಿಗೆ ನಾನು ವಚನ ಮತ್ತು ವ್ಯಾಖ್ಯಾನವನ್ನು ಮಾಡಿದ್ದೆ. ಇದೆಲ್ಲ ಆಡಿಯೋನಲ್ಲೇ ಬಂತು. ಅನಂತರ ಯೋಚನೆ ಮಾಡಿದೆ, ಆಡಿಯೋ ಕೇಳಿದವರು ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ, ಅದರಿಂದ ಇದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಸ್ಬೇಕು, ಯೂಟ್ಯೂಬ್ನಲ್ಲಾದರೆ ಶಾಶ್ವತವಾಗಿ ಉಳುಕುತ್ತದೆ ಎನ್ನುವ ಒಂದು ಗುರಿಯನ್ನು ಇಟ್ಟುಕೊಂಡು ನನ್ನ ಹಾಡುಗಳಿಗೆ ಧ್ವನಿಯಾದವರಂಥವರು ಶ್ರೀಮತಿ ಲಲಿತಾ ಪಾಟೀಲ್ ಅವರು ಮೊದಲು ನನ್ನ ಒಂದು ಹಾಡನ್ನು ನಾನು ವಾಟ್ಸಪ್ನಲ್ಲಿ ಸಾಹಿತ್ಯವನ್ನು ಪ್ರಕಟಿಸಿದ್ದಾಗ ಅದನ್ನು ಅವರೇ ನೋಡಿ ಅದನ್ನು ಚೆನ್ನಾಗಿದೆ ಅಂತ ಹಾಡಿ ನನಗೆ ಕಳಿಸಿಕೊಟ್ರು. ಅದನ್ನು ನಾನು ಪ್ರಚಾರ ಮಾಡಿದೆ. ಅನಂತರ ನಾನು ಎಲ್ಲ ಹಾಡುಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 4 ವರ್ಷಗಳಿಂದ ಅನೇಕ ಹಾಡುಗಳು ನಂದು ಯೂಟ್ಯೂಬ್ನಲ್ಲಿ ಪುಟ್ಟಪ್ಪ ಮುಡಿ ಎಂಬ ಲಿಂಕನ್ನು ನಾವು ಅದನ್ನು ಒತ್ತಿದಾಗ ನನ್ನ ಯೂಟ್ಯೂಬಿನ ಎಲ್ಲ ಹಾಡುಗಳು ಅದರಲ್ಲಿ ಬರ್ತದೆ. ಏನಪ್ಪ ಅಂದರೆ ಈ ವಚನ ಸಾಹಿತ್ಯಗಳಲ್ಲಿ ನನ್ನೂ ಆವಾಗವಾಗ ಬಸವಣ್ಣರವರ ಜಯಂತಿ, ಬಸವಣ್ಣರವರ ಜನ್ಮದಿನೋತ್ಸವ ಅಂತ ಆಚರಣೆ ಮಾಡ್ತಾರೆ. ಅದಲ್ಲದೇ ಹಲವಾರು ಜನ ಪುಸ್ತಕಗಳನ್ನು ಬರೆದಿರ್ತಾರೆ, ಕವನಗಳನ್ನು ಬರೆದಿರ್ತಾರೆ. ಅದನ್ನು ಬಿಡುಗಡೆ ಮಾಡೋಕ್ಕೆ ಹಲವಾರು ಮಹನೀಯರು ಪೂಜೋರ್ತಿಗಳನ್ನು ಇಟ್ಟಿರ್ತಾರೆ, 1 ಲಕ್ಷ, 2 ಲಕ್ಷ, 3 ಲಕ್ಷ ಹಂಗೆ ಪೂಜೋರ್ತಿಗಳನ್ನ ಇಟ್ಟಿರ್ತಾರೆ. ಇದು ವೀರಶೈವ ಜನಾಂಗದಲ್ಲೇ ಹೆಚ್ಚಾಗಿ ಕಾಣ್ತಾ ಇದೆ, ಬೇರೆ ಜನಾಂಗದಲ್ಲಿ ಇದು ಕಾಣ್ತಾ ಇಲ್ಲ. ಅದು ಮುಖ್ಯವಾಗಿ ಬಸವಣ್ಣನವರ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಈ ವೀರಶೈವ ಜನಾಂಗ ನಡೀತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಹಲವಾರು ಜನ ಈ ಪೂಜೋರ್ತಿದಾರರು ಹಲವಾರು ವಿವೇಮಕ ಕವಿಗಳಿಗೆ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡ್ತಾ ಇರೋದ್ರ ಬಗ್ಗೆ ಕೈ ಮಾಡಿ ತಿಳಿಸ್ಕೊಡಿ ಸರ್. ಏಕೆಂದರೆ ಬಸವಣ್ಣನ ಬಗ್ಗೆ ಅದು ಹೇಳಬೇಕು ಅಂದರೆ ಇಡೀ ಪ್ರಪಂಚದಲ್ಲೇ ಬಸವಣ್ಣನ ಬಗ್ಗೆ ಬಂದಿರುವಷ್ಟು ಸಾಹಿತ್ಯ ಕೃತಿಗಳು ಬೇರೆ ಯಾರ ಬಗ್ಗೆಯೂ, ಯಾವ ದಾರ್ಶನಿಕರ ಬಗ್ಗೆಯೂ ಸಹ ಅಷ್ಟೊಂದು ಕೃತಿಗಳು ಬಂದಿಲ್ಲ. ಆ ಒಂದು ಕೆಲಸವನ್ನು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇಂಥ ಪದುವಟ್ಟುಗಳನ್ನು ಇಟ್ಟುಕೊಂಡು ಇದನ್ನು ಪ್ರಸಾರ ಮಾಡುವ ಒಂದು ಕಾರ್ಯದಲ್ಲಿ ನಿರತವಾಗಿದೆ. ಬೇರೆ ಧರ್ಮಗಳು ಸಹ ಇಂಥ ಪದುವಟ್ಟುಗಳನ್ನು ಇಟ್ಟುಕೊಂಡು ಬೇರೆಯ ಧರ್ಮದ ವಿಚಾರಗಳನ್ನು, ಬೇರೆ ದಾರ್ಶನಿಕರ ವಿಚಾರಗಳನ್ನು ಅವು ಆದಷ್ಟು ಪ್ರಚಾರ ಆಗ್ತಾ ಇದೆ. ಪದುವಟ್ಟುಗಳ ಬಗ್ಗೆ ನನಗೆ ಅಲ್ಲಿ ಇದೆಯೋ ಏನೋ ಅಷ್ಟೊಂದು ಗೊತ್ತಿಲ್ಲ. ಒಂದು ಪಕ್ಷ ಇಲ್ಲ ಅಂದರೆ ಬೇರೆ ದಾರ್ಶನಿಕರ ಬಗ್ಗೂ ಇಂಥ ಪದುವಟ್ಟುಗಳನ್ನು ಇಟ್ಟುಕೊಂಡು ಪ್ರಚಾರ ಮಾಡೋದು ಬಹಳ ಒಳ್ಳೆಯ ಒಂದು ಹವ್ಯಾಸ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ.
ಈಗ ಇದು ಬಸವಣ್ಣನವರ ವಚನಗಳ ಸಾರ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿದೆ, ಬೇರೆ ಧರ್ಮಗಳು ಹೆಸರಕ್ಕೆ ಹೋಗಲ್ಲ. ಬೇರೆ ಧರ್ಮಗಳು ಈ ಬಸವಣ್ಣನವರ ವಚನಗಳನ್ನ ಅವರ ಧರ್ಮಕ್ಕೆ ತಿರುಗುವಕ್ಕಂಥ ಪಾಲನೆ ಮಾಡಿದ್ರೆ ಇಡೀ ವಿಶ್ವವೇ ಒಂದು ರಾಮರಾಜ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ತಾವು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಈ ಶರಣ ಸಾಹಿತ್ಯ ಬಂದು ಒಂದು ಧರ್ಮಕ್ಕೆ ಅಂತ ಏನು ಅದು ಸೀಮಿತವಾಗಿಲ್ಲ. ಇದು ಪ್ರಪಂಚಕ್ಕೆ ಅನ್ವಯವಾಗುವಂಥ ಒಂದು ಸಾಹಿತ್ಯ ಆಗಿದೆ. ಬಸವಣ್ಣವರ ಒಂದು ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂಬ ಈ ಒಂದು ವಚನ ಏನಿದೆ ಇದು ಪ್ರಪಂಚಕ್ಕೆ ಅನ್ವಯ ಆಗೋದು, ಯಾವ ಒಂದು ಕರ್ನಾಟಕ ಸೀಮಿತವಾದ್ದಲ್ಲ. ಇಡೀ ಪ್ರಪಂಚವೇ ಈ ಒಂದು ಸಪ್ತ ಸೂತ್ರವನ್ನು ಅಳವಡಿಸಿದರೆ ಯಾವ ತೊಂದರೆಯುಳ್ಳ ಸಮಾಜದಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಪ್ರತಿಯೊಂದು ಬಹಳ ಸಮೀಕೃತಯುತವಾಗಿ ಅದು ನಡೀತದೆ. ಇದನ್ನು ಎಲ್ಲರೂ ಅಳವಡಿಸ್ಕೋಬೇಕು. ಎಲ್ಲ ಯಾವುದೇ ಧರ್ಮದಲ್ಲೂ ಇದನ್ನು ಯಾವುದೇ ಧರ್ಮ ಆದ್ರೂ ಈ ಕೊಲಬೇಡ ಕೊಲಬೇಡ ಅನ್ನೋದನ್ನು ಅದನ್ನು ಹೊರತುಪಡಿಸಿ ಯಾವ ಧರ್ಮವೂ ಇಲ್ಲ, ಎಲ್ಲ ಧರ್ಮದಲ್ಲೂ ಇದು ಇದೆ. ಅದನ್ನು ಇಡೀ ಪ್ರಪಂಚದಾದ್ಯಂತ ಅದನ್ನು ಅನುಸರಿಸಬೇಕು ಅನ್ನೋದು ನನ್ನ ಅಭಿಲಾಷೆ. ಇದು ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗ ಪಕ್ಷಿಗಳಿಗೆ ಹಂಚಿದೊಡೆ ಎಂತಡಿಯ, ಸಮುದ್ರದ ತಡಿಯಲ್ಲೊಂದು ಮನೆ ಮಾಡಿ ನೆರೆತೊರೆಗಳಿಗೆ ಹಂಚಿದೊಡೆ ಎಂತ ಅಂತ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಹೆದರದೆ ಸಮಾಧಾನಿ ಆಗಿರ್ಬೇಕು ಅಂದ್ಬಿಟ್ಟು ಅವರ ವಚನದಲ್ಲಿ ಹೇಳಿರ್ತಕ್ಕಂಥದ್ದು ತುಂಬಾ ಸ್ತುತ್ಯಾರ್ಹವಾಗಿರ್ತಕ್ಕಂಥದ್ದು. ಎಲ್ಲಾ ಕಾಲಕ್ಕೂ ಇದು ಸಲ್ತಕ್ಕಂಥ ಕವನ ಆಗಿರ್ತದೆ, ಬಸವಣ್ಣ ವತನ ಆಗಿರ್ತದೆ. ಇದ್ರ ಬಗ್ಗೆ ಜನತೆ ಅರಳಿಸ್ಕೋಬೇಕಾ ಅನ್ನೋ ಬಗ್ಗೆ ತಾವು ಒಂದೆರಡು ಮಾತು ಹೇಳಿರ್ತಾರೆ. ದಯ ಮಾಡಿ ಇದು ಈ ವಚನ ಬಂದು ಅಕ್ಕ ಮಹಾದೇವಿಯ ವಚನ, ಅಕ್ಕ ಮಹಾದೇವರು ಹೇಳಿರುವಂಥ ವಚನ. ಇದು ಮನುಷ್ಯ ತನಗೆ ಬರುವ ಒಂದು ಸಣ್ಣ ಸಣ್ಣ ಸಮಸ್ಯೆಗಳನ್ನೇ ಕಷ್ಟಗಳನ್ನೇ ದೊಡ್ಡದು ಮಾಡಿಕೊಂಡು ಅವನು ನಿರಾಶನಾಗೋದು ಬೇಕಾಗಿಲ್ಲ. ಈಗ ಬೆಟ್ಟದ ಮೇಲೆ ಒಂದು ಮನೆಯನ್ನು ನಾವು ಮಾಡಬೇಕು ಅಂದಾಗ ಅಲ್ಲಿಯ ಒಂದು ಪರಿಸರ ಏನಿದೆ ಅದಕ್ಕೆ ನಾವು ಹೊಂದ್ಕೊಳ್ಬೇಕು. ಸಮುದ್ರದ ತಡಿಯಲ್ಲಿ ಮನೆ ಮಾಡಿದಾಗ ನೊರೆತೊರೆಗಳು ಬರುವುದು ಸಹಜ. ಆ ನೊರೆತೊರೆಗಳಿಗೆ ನಾವು ಎದುರುಕೊಳ್ಳದೆ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾಗತ್ತೆ. ಹಂಗೆ ಸಂತೆಯ ಪಕ್ಕದಲ್ಲಿ ಒಂದು ಮನೆ ಮಾಡಿದಾಗ ಸಂತೆ ಅಂದಮೇಲೆ ಅಲ್ಲಿ ಗದ್ದಲ ಇದ್ದೇ ಇರ್ತದೆ. ಆ ಗದ್ದಲಕ್ಕೆ ನಾವು ನಾಚಿಕೊಳ್ಳಬೇಕಾಗಿಲ್ಲ. ಆ ಗದ್ದಲದ ಮಧ್ಯೆ ನಾವು ನಮ್ಮ ಒಂದು ಕಾರ್ಯ ಏನಿದೆ ಅದನ್ನು ನಾವು ಮಾಡಿಕೊಂಡು ಹೋಗಬೇಕು. ಯಾವುದಕ್ಕೂ ಹೆದರಬಾರದು ಅನ್ನೋದು ಅಕ್ಕಮಹಾದೇವರ ಈ ವಚನದಿಂದ ನಮಗೆ ತಿಳಿದು ಬರ್ತದೆ. ಇಂದಿನ ಪರಿಸ್ಥಿತಿನಲ್ಲಿ ಇಡೀ ಸಮಾಜಕ್ಕೆ ಇಡೀ ಧರ್ಮಕ್ಕೆ ಇಡೀ ಪ್ರಪಂಚಕ್ಕೆ ಬಸವಣ್ಣವರ ವಚನ ತುಂಬ ಅನುಕೂಲಕರವಾಗಿರತಕ್ಕಂಥದ್ದು, ಬಹಳ ನೀತಿಪೂರ್ವಕವಾಗಿರತಕ್ಕಂಥ ವಿಚಾರ ಏನಿದ್ದೀರಾ? ಈಗ ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮತ್ತು ಸಮಾಜದ ಎಲ್ಲ ಬಂಧುಗಳಿಗೆ ಭಗಿನಿಯರಿಗೆ ತಾವು ಏನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ಶರಣ ಸಾಹಿತ್ಯ ಬಂದು ಲೋಕ ಕಲ್ಯಾಣಕ್ಕೋಸ್ಕರ ಬರೆದಂಥ ಸಾಹಿತ್ಯ. ಇದರ ಹಿಂದೆ ಇದ್ದಂಥದ್ದು 10ನೇ ಶತಮಾನದಲ್ಲಿ ಬರೆದಂಥ ಪಂಪ, ರನ್ನ, ಜನ್ನ ಇವರ ಕಾವ್ಯಗಳು. ಅವರು ಆ ಕವಿಗಳು ರಾಜಾಶ್ರಯದಲ್ಲಿ ಇದ್ದಂಥವರು. ಅವರು ಕೃತಿಗಳಲ್ಲಿ ಏನಿದ್ರು, ಅವರು ಒಂದು ದೇವರ ಬಗ್ಗೆ ಒಂದು ಬರಿತಾ ಇದ್ರು, ನಂತರ ರಾಜರನ್ನ ಕುರಿತು ಅವರು ಗ್ರಂಥಗಳನ್ನ ಬರಿತಾ ಇದ್ರು. ಆ ಮೂಲಕ ಅಂದಿನ 10ನೇ ಶತಮಾನದ ಸಾಹಿತ್ಯದವರೆಗೂ ಆಗಿ ಇದು ಬರ್ತದೆ. ನಂತರ ಬಂದ 12ನೇ ಶತಮಾನದ ಸಾಹಿತ್ಯದಲ್ಲಿ ನಾವು ಎಲ್ಲೂ ಸಹ ಯಾವ ಶರಣ ಸಾಹಿತ್ಯದಲ್ಲಿ ಎಲ್ಲೂ ಸಹ ಅವರು ರಾಜರುಗಳನ್ನ ಓಲೈಸಿ ಬರೆದಂತ ನಾವು ಸಾಹಿತ್ಯವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎಲ್ಲವೂ ಶರಣ ಸಾಹಿತ್ಯದಲ್ಲಿ ಬರುವ ಎಲ್ಲ ಒಂದು ಸಾಹಿತ್ಯನೇ ಜನಸಾಮಾನ್ಯರನ್ನ ಕುರಿತು, ಜನಸಾಮಾನ್ಯರ ಬದುಕನ್ನ ಕುರಿತು, ಸಮಾಜದಲ್ಲಿರುವ ಅಂಕು ಡೊಂಕುಗಳು, ಮೌಢ ನಂಬಿಕೆಗಳು, ಇಂಥವನ್ನ ತಿದ್ದುವ ಪ್ರಯತ್ನವನ್ನ ಆ ಶರಣ ಸಾಹಿತ್ಯದಲ್ಲಿ ನಾವು ಕಾಣಬಹುದು. ಮಾನವನ ಬದುಕು ಹೇಗಿರಬೇಕು, ಯಾವ ರೀತಿ ಅವನು ಸಮಾಜಕ್ಕೆ ಒಳ್ಳೆಯದಾಗಿ ನಡ್ಕೋಬೇಕು, ಮತ್ತು ದೇವರ ಬಗ್ಗೆ ಅನೇಕ ಮೂಢ ನಂಬಿಕೆಗಳನ್ನು ಇಟ್ಕೊಂಡು ಅವರು ಆಚರಿಸ್ತಾ ಇರ್ತಾರೆ. ಅಂಥದನ್ನೆಲ್ಲ ಶರಣರು ತಿದ್ದುವ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜ ಮುಂದುವರಿಯಬೇಕಾಗಿದೆ. ತಾವು ಹಲವಾರು ವಚನಗಳನ್ನು, ಸಾಹಿತ್ಯಗಳನ್ನು, ಮುಕ್ತಗಳನ್ನು ಬರೆದಿದ್ದೀರ. ನಮ್ಮ ಒಂದು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮತ್ತು ಎಲ್ಲ ಸಮಸ್ತ ವೀಕ್ಷಕರಿಗೆ
ಒಂದು ಹಾಡನ್ನ ಅಥವಾ ಕವನವನ್ನ ವಾಚನ ಮಾಡಬೇಕು ಅಂತ ಈ ಮೂಲಕವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಆಯಿತು, ಆಡ್ತೀನಿ. ಆದರೆ ಇನ್ನೊಂದು ನನ್ನ ಒಂದು ಈ ಒಂದು ಸಮಾಜಕ್ಕೆ ನನ್ನ ಕಡೆಯಿಂದ ನಾನು ಹೇಳೋದೇನೆಂದರೆ, ಸಮಾಜದಲ್ಲಿ ಇಂದಿನ ಯುವ ಪೀಳಿಗೆ ಬಹಳ ಅನೈತಿಕವಾದ ಒಂದು ವಿಚಾರಗಳನ್ನು ಮಾಡ್ತಾ ಇರೋದು ನಾವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ವಿದ್ಯಾವಂತರಾದವರಿಂದಲೇ ಹೆಚ್ಚು ಅಪಾಯಕಾರಿ ವಿಧ್ವಂಸ ಕೃತ್ಯಗಳು ನಡೀತಾ ಇದೆ. ವಿದ್ಯಾವಂತರಾದವರೇ ಬ್ಯಾಂಕ್ಗಳಲ್ಲಿ ಹಣ ಸುಲಿಗೆ ಮಾಡೋದು, ಇಂಟರ್ನೆಟ್ ಮೂಲಕ ಜನರನ್ನು ಏಮಾರಿಸೋದು, ಇಂತಹ ಕೃತ್ಯಗಳು ನಡೀತಾ ಇದೆ. ಏಕೆಂದರೆ ಮಾಧ್ಯಮ ಈಗ ಮೊಬೈಲ್ ಮಾಧ್ಯಮ ತಪ್ಪು ಅಂತ ಹೇಳೋದಿಲ್ಲ, ಅದು ಜನಸಾಮಾನ್ಯರಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಮಾಡುವಂಥ, ತುರ್ತಾಗಿ ಕೆಲಸ ಕಾರ್ಯಗಳು ನಡೆಯುವುದಕ್ಕೆ ಒಂದು ಇರುವಂಥ ಒಂದು ಸಾಧನ. ಆದರೆ ನಮ್ಮ ವಿದ್ಯಾವಂತರುಗಳು ಅದನ್ನು ದುರುಪಯೋಗ ಪಡಿಸಿಕೊಂಡು ಸಮಾಜದಲ್ಲಿ ಅನೈತಿಕವಾದ ಕೆಲಸಗಳಿಗೆ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಇದು ಬಹಳ ತಪ್ಪು. ಪ್ರತಿಯೊಬ್ಬರೂ ಸುಸಂಸ್ಕೃತರಾಗಿ ಸಂಸ್ಕೃತಿಯನ್ನು ಕಲಿತು, ಸಂಸ್ಕಾರವನ್ನು ಕಲಿತು ಬದುಕೋದನ್ನು ಕಲಿಬೇಕು. ಏಕೆಂದರೆ ಈ ಕೆಟ್ಟ ಕೆಲಸಗಳು ಯಾವತ್ತಿದೂ ಅದು ಒಂದು ಅವರ ಜೀವನವನ್ನೇ ಅದು ಹಾಳು ಮಾಡುತ್ತೆ. ತಾತ್ಕಾಲಿಕವಾಗಿ ಅವರಿಗೆ ಖುಷಿ ಕೊಡ್ಬೋದು, ಆದರೆ ನಮ್ಮ ಮುಂದಿನ ಜೀವನ ಅದರಿಂದ ಅವರು ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಒಂದು ಭಾಳ, ಇದು ಭಾಳ ದುಃಖಕರವಾದಂಥ ವಿಚಾರ. ಮುಗ್ಧ ರೈತರು ಇಂದ ನಮ್ಮ ದೇಶಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ, ಅವರು ಮಳೆ ಬೆಳೆಯನ್ನು ನಂಬಿ ಬದುಕ್ತಾರೆ, ಅದೇ ರೀತಿ ಸಮಾಜಕ್ಕೆ ಒಳಿತನ್ನು ಮಾಡ್ತಾರೆ. ಆದರೆ ವಿದ್ಯಾವಂತರಾದವರು ನಮ್ಮ ಸಮಾಜಕ್ಕೆ ಹಲವು ಕೆಲವರು, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವು ವಿದ್ಯಾವಂತರು ಇದನ್ನು ದುರುಪಯೋಗಪಡಿಸ್ಕೊಂಡು ಈ ಮಾಧ್ಯಮಗಳನ್ನ, ಈ ಸಾಧನೆಗಳನ್ನ ದುರುಪಯೋಗಪಡಿಸ್ಕೊಂಡು ಕಂಟಕಪ್ರಾಯರಾಗಿದ್ದಾರೆ. ಅವರೆಲ್ಲ ಸಂಸ್ಕಾರವಂತರಾಗಿ ಬದುಕಲಿ, ಇಂಥ ಒಂದು ಮಾಧ್ಯಮವನ್ನು ಅವರು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಕೋರಿಕೆ. ಒಂದು ಕವನವನ್ನು ವಾಚನ ಮಾಡಿ ಕತೆ ಮಾಡಿ. ನಾನೇ ಬರೆದಿರುವಂತಹ ಬಸವಣ್ಣನ ಮೇಲೆ ಸುಮಾರು ನೂರಾರು ಗೀತೆಗಳನ್ನು ನಾನು ರಚನೆ ಮಾಡಿದ್ದೀನಿ. ಅದರಲ್ಲಿ ನಾನೇ ಬರೆದಿರುವಂತಹ ಒಂದು ಗೀತೆಯನ್ನು ಹಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಸವಣ್ಣ ನೀ ನಮ್ಮ ದೈವವು, ದೀನ ದಲಿತರ ಶರಣರ ಬಂಧುವು. ಬಸವಣ್ಣ ನೀ ನಮ್ಮ ದೈವವು, ದೀನ ದಲಿತರ ಶರಣರ ಬಂಧುವು. ನೀ ಕಟ್ಟಿದೆ ಅನುಭವ ಮಂಟಪ, ಭಕ್ತಿ ಚಿತ್ತಾರ ತುಂಬಿದ ಮಂಟಪ. ಅನುಭವಿ ಶರಣರ ಮಂಟಪ, ಅದು ಸುವಿಚಾರ ಮಂಥನದ ಮಂಟಪ. ಬಸವಣ್ಣ ನೀ ನಮ್ಮ ದೈವವು, ದೀನ ದಲಿತರ ಶರಣರ ಬಂಧು. ನೀ ಕಟ್ಟಿದೆ ಮಹಾಮನೆ ಮಂದಿರ, ಅದು ಪೃಥ್ವಿಯೊಳಗೆ ಬಲು ಸುಂದರ. ನೀ ಕಟ್ಟಿದೆ ಮಹಾಮನೆ ಮಂದಿರ, ಅದು ಪೃಥ್ವಿಯೊಳಗೆ ಬಲು ಸುಂದರ. ನೀ ದಾಸೋಹ ನಡೆಸಿದ ಕಿಂಕರ, ಅದ ಮೆಚ್ಚಿದ ನಮ್ಮ ಶಿವಶಂಕರ. ಬಸವಣ್ಣ ನೀ ನಮ್ಮ ದೈವವು, ದೀನ ದಲಿತರ ಶರಣರ ಬಂಧುವು. ನೀ ಧರ್ಮಾದಿ ಕಾಯಕವ ಪಾಲಿಸಿ, ಗುರುಲಿಂಗ ಜಂಗಮರ ಪೂಜಿಸಿ. ನೀನೆಲ್ಲವ ಭಕ್ತಿಯಿಂದ ಸಾಧಿಸಿ, ಮೆಚ್ಚಿಸಿದೆ ಸಂಗನಾರಾಧಿಸಿ, ಮೆಚ್ಚಿಸಿದೆ ಸಂಗನಾರಾಧಿಸಿ. ಬಸವಣ್ಣ ನೀ ನಮ್ಮ ದೈವವು, ದೀನ ದಲಿತರ ಶರಣರ ಬಂಧುವು. ದೀನ ದಲಿತರ ಶರಣರ ಬಂಧು. ತುಂಬಾ ಧನ್ಯವಾದಗಳು ಸರ್. ಬಹಳ ಸುಚಿತ್ರವಾಗಿ ಆಡಿದ್ದೀರಿ. ತಾವು ಬರೆದಿರ್ತಕ್ಕಂಥ ಕವನವನ್ನ, ಈ ಒಂದು ಕವನ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತುಂಬಾ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಲ್ಲಿವರೆಗೆ ತಾವು ನಮ್ಮ
ಕೋರಿಕೆ ಮೇರೆಗೆ ನಮ್ಮ ಆದಿತ್ಯ ಲೋಕೇಶ್ ಶ್ರೀಕೃಷ್ಣ ಸ್ಟುಡಿಯೋಗೆ ಬಂದು ತಮ್ಮ ಜೀವನದ ಅನುಭವಗಳನ್ನು ಮತ್ತು ಹಲವಾರು ರೀತಿಯ ಕಥೆ ಕವನಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಮತ್ತು ಜನಜೀವನಕ್ಕೆ ಜನರಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಮತ್ತು ಜೀವನ ಹೇಗೆ ನಡೆಸಬೇಕು ಮತ್ತು ಬಸವಣ್ಣ ವರ್ತನೆ ಹೇಗೆ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಎಂಬುದರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ರ. ಇದಕ್ಕಾಗಿ ನಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಆದಿತ್ಯ ಲೋಕೇಶ್ ಟಿವಿ ಅವರಿಗೆ ಬಹತ್ ಬಹು ಧನ್ಯವಾದಗಳು. ಈ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟ ನಮಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.